ಹೆಚ್ಸಿಎನ್ ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಮುಖ್ಯಾಂಶಗಳು ವೀಕೆಂಡ್ ಕರ್ಫ್ಯೂಗೆ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ಎಲ್ಲಾ ವ್ಯವಹಾರ ಬಂದ್ ಪೊಲೀಸರಿಂದ ತುರ್ತು ಸೇವೆಗೆ ಮಾತ್ರ ಅವಕಾಶ ಮರುಕಳಿಸಿದ ಕಳೆದ ವರ್ಷದ ಲಾಕ್ ಡೌನ್ ಹಾಸನ ಜಿಲ್ಲಾ ಪಂಚಾಯತಿಗೆ ಇಂದು ಅವಿಸ್ಮರಣೀಯ ದಿನ ಉತ್ತಮ ಸಾಧನೆಗಾಗಿ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದ ಜಿಲ್ಲಾ ಪಂಚಾಯತಿ ವರ್ಚುವಲ್ ವೇದಿಕೆ ಮೂಲಕ ಅಧಿಕೃತವಾಗಿ ಹಸ್ತಾಂತರಗೊಂಡ ರಾಷ್ಟ್ರೀಯ ಪ್ರಶಸ್ತಿ ಬೇಲೂರು ಆಸ್ಪತ್ರೆಗೆ ಆಂಬುಲೆನ್ಸ್ ನೀಡಿದ ಹಾಸನ ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಭವಾನಿ ರೇವಣ್ಣರಿಂದ 16 ಲಕ್ಷ ವೆಚ್ಚದ ಸುಸಜ್ಜಿತ ಆಂಬುಲೆನ್ಸ್ ಹಸ್ತಾಂತರ ಮುಂದಿನ ಹಂತದಲ್ಲಿ ಸಂಸದರ ಅನುದಾನದಲ್ಲಿ ಡಯಾಲಿಸಿಸ್ ಯಂತ್ರ ನೀಡುವ ಭರವಸೆ शनिवार होसदागि 814 कोविड प्रकरणगळु पत्तेयागिवे सोंकितर संख्ये 34864 क्के एरिकेयागिदे एंदु जिल्ला आरोग्य मत्तु कुटुंब कल्याण अधिकारी डॉक्टर सतीश तिळिसिद्दारे ಇದುವರೆಗೆ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಇಂದಿನ ಪ್ರಕರಣಗಳ ಸಂಖ್ಯೆ 138 ಆಗಿದ್ದು ಒಟ್ಟು 30506 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ ನಲ್ಲಿ 3836 ಮಂದಿ ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು ತೀವ್ರ ನಿಗಾ ಘಟಕದಲ್ಲಿ 54 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ 3 ಮೃತಪಟ್ಟಿದ್ದು ಮೃತರ ಸಂಖ್ಯೆ 523 ಆಗಿದೆ ಇಂದು ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ ಆಲೂರು 30 ಅರಕಲ್ಗುಡು 55 ಅರಸೀಕೆರೆ 89 ಬೇಲೂರು 61 ಚನ್ನರಾಯಪಟ್ಟಣ 121 ಹಾಸನ 253 ಹೊಳೆನರಸೀಪುರ 118 ಸಕಲೇಶಪುರ 86 ಇತರೆ 1 ಸೇರಿ ಒಟ್ಟು 814 ಆಗಿದೆ ಎಂದರು ಜಿಲ್ಲೆಯಲ್ಲಿ ಕೋವಿಡ್ 19 ಸೋಂಕು ವ್ಯಾಪಕವಾಗಿ ಹರಡುತ್ತಿರುವುದರಿಂದ ಸಾರ್ವಜನಿಕರಿಗೆ ಕೋವಿಡ್ 19 ಸೋಂಕಿನ ಬಗ್ಗೆ 24 ಗಂಟೆಗಳ ಕಾಲ ಅಗತ್ಯ ಸಲಹೆ ಮಾಹಿತಿ ನೀಡಲು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಯಲ್ಲಿ ಕೋವಿಡ್ 19 ಸಹಾಯವಾಣಿಯನ್ನು ತೆರೆಯಲಾಗಿದೆ ಸಾರ್ವಜನಿಕರು ಕೋವಿಡ್ 19 ಗೆ ಸಂಬಂಧಿಸಿದಂತೆ 0817244575 ದೂರವಾಣಿಗೆ ಕರೆ ಮಾಡುವ ಮೂಲಕ ಅಗತ್ಯ ಸಲಹೆ ಮಾಹಿತಿಯನ್ನು ಪಡೆಯಬಹುದಾಗಿದೆ ಎಂದು ತಿಳಿಸಿದೆ ಕೋವಿಡ್ 19 ಗೆ ಸಂಬಂಧಿಸಿದಂತೆ ವೈದ್ಯರ ಹೆಚ್ಚಿನ ಆರೋಗ್ಯ ಸಲಹೆ ಸಮಾಲೋಚನೆಗಾಗಿ ಮೊಬೈಲ್ ಸಂಖ್ಯೆ 948006111 ಅನ್ನು ಸಂಪರ್ಕಿಸಬಹುದಾಗಿದೆ ಜನರು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಆಗಾಗ ಸೋಪಿನಿಂದ ಕೈ ತೊಳೆದುಕೊಳ್ಳುತ್ತಾ ಸ್ಯಾನಿಟೈಸರ್ ಉಪಯೋಗವನ್ನು ಪಡೆದುಕೊಂಡು ಕೋವಿಡ್ ನಿವಾರಣೆ ಮಾಡಲು ಸಹಕರಿಸಲು ಕೋರಿದ್ದಾರೆ ಕೋವಿಡ್ ಎರಡನೇ ಅಲೆ ಹರಡಿರುವ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ವಾರದ ಕೊನೆಯ 2 ದಿನಗಳ ಕಾಲ ಸಂಪೂರ್ಣ ಕರ್ಫ್ಯೂ ವಿಧಿಸಿರುವುದರಿಂದ ಜಿಲ್ಲೆಯ ಸಂಪೂರ್ಣ ಸ್ತಬ್ಧವಾಗಿದ್ದು ಜನಜಂಗುಳಿ ಇಲ್ಲದೆ ರಸ್ತೆಗಳೆಲ್ಲ ಖಾಲಿ ಖಾಲಿ ಇರುವುದು ಕಂಡುಬಂದಿತು ವಾರದ ಕರ್ಫ್ಯೂನ ಮೊದಲ ದಿನವಾದ ಶನಿವಾರದಂದು ಬೆಳಗ್ಗೆ 10 ಗಂಟೆಯವರೆಗೂ ಅಗತ್ಯ ವಸ್ತುಗಳ ಮಾರಾಟ ನಡೆಯಿತು ನಂತರದಲ್ಲಿ ಸಂಪೂರ್ಣ ಸ್ಥಗಿತವಾಯಿತು ಅನಗತ್ಯವಾಗಿ ಎಲ್ಲೆಂದರಲ್ಲಿ ಸಂಚಾರ ಮಾಡುತ್ತಿದ್ದ ಬೈಕ್ ಹಾಗೂ ಖಾಸಗಿ ವಾಹನಗಳನ್ನು ಪೊಲೀಸರು ಅಲ್ಲಲ್ಲಿ ತಡೆದು ತಪಾಸಣೆ ಮಾಡಿ ದಂಡ ವಿಧಿಸುತ್ತಿದ್ದದು ಸಾಮಾನ್ಯವಾಗಿತ್ತು ಈ ವೇಳೆ ವಾಹನ ಚಾಲಕರು ಅನೇಕ ಕಾರಣ ಮತ್ತು ದಾಖಲೆ ನೀಡಿ ಸಂಚಾರ ಮಾಡುತ್ತಿದ್ದರು ಇನ್ನು ಕೆಲವರು ಪೊಲೀಸರ ಜೊತೆ ವಾಗ್ವಾದಕ್ಕೆ ಮುಂದಾಗುತ್ತಿದ್ದರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕಿ ನಂದಿನಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಅನಗತ್ಯ ವಾಹನ ಚಾಲಕರಿಗೆ ಎಚ್ಚರಿಕೆ ನೀಡುತ್ತಿದ್ದರು ಬಹುತೇಕ ಜನಸಾಮಾನ್ಯರು ರಸ್ತೆಗೆ ಇಳಿಯದೇ ಇದ್ದದ್ದು ಗಮನಾರ್ಹವಾಗಿತ್ತು ಈ ಸಂದರ್ಭದಲ್ಲಿ ಹೆಚ್ಸಿಎನ್ ನ್ಯೂಸ್ ನೊಂದಿಗೆ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕಿ ನಂದಿನಿ ಸಾರ್ವಜನಿಕರು ಕೋವಿಡ್ ನಿಯಂತ್ರಣಕ್ಕಾಗಿ ಹೆಚ್ಚಿನ ಸಹಕಾರ ನೀಡಿ ಎಂದರು ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 10 ಗಂಟೆಯವರೆಗೆ ಸಮಯ ನಿಗದಿಯಾಗಿತ್ತು ಬಳಿಕ ಮೆಡಿಕಲ್ ಶಾಪ್ ಪೆಟ್ರೋಲ್ ಬಂಕ್ಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದದ್ದು ಕಂಡುಬಂದಿತು ಉಳಿದಂತೆ ದಿನಸಿ ಅಂಗಡಿ ಬೇಕರಿಗಳು ಹಣ್ಣು ತರಕಾರಿ ಸೇರಿದಂತೆ ವಿವಿಧ ವ್ಯಾಪಾರ ವಹಿವಾಟು ಅಂಗಡಿಗಳು ಚಲನಚಿತ್ರ ಮಂದಿರಗಳು ಸ್ವಿಮ್ಮಿಂಗ್ ಪೂಲ್ಗಳು ಜಿಮ್ಗಳು ಬಂದ್ ಆಗಿರುವುದು ಕಂಡುಬಂದಿತು ಇನ್ನು ಮಹಾರಾಜ ಪಾರ್ಕ್ ಸೇರಿದಂತೆ ಇತರೆ ಉದ್ಯಾನಗಳಲ್ಲಿ ಜನರು ಕಾಣಿಸಲಿಲ್ಲ ಅಲ್ಲಲ್ಲಿ ಒಂದೆರಡು ಆಟೋಗಳು ಸಂಚಾರ ಕಂಡುಬಂದಿತು ಮದುವೆ ಮನೆಗಳು ಛತ್ರಗಳು ಜನರಿಲ್ಲದೆ ಬಿಕೋ ಎನ್ನುತ್ತಿದ್ದವು ಕೆಲವೆಡೆ ಸಾರ್ವಜನಿಕರು ಕೆಲಸವಿಲ್ಲದೆ ರಸ್ತೆಗಿಳಿದಿದ್ದರು ಪೊಲೀಸರು ಅಲ್ಲಲ್ಲಿ ತಪಾಸಣೆ ಮಾಡುತ್ತಿದ್ದದು ಕಂಡುಬಂದಿತು ರಸ್ತೆಗಳು ಸಂಪೂರ್ಣ ಖಾಲಿ ಖಾಲಿಯಾಗಿದ್ದವು ಕೊರೋನಾ ಆತಂಕದಿಂದ ಜನರು ಸಹ ಮನೆಯಿಂದ ಹೊರಬಾರದೆ ಸಹಕರಿಸಿದರು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಕೋಳಿ ಮಾಂಸ ಮೀನು ಖರೀದಿ ಮಾಡುವುದರಲ್ಲಿ ಮುಂದಾಗಿದ್ದರು ಪೊಲೀಸರ ಕಣ್ತಪ್ಪಿಸಿ ಅಂಗಡಿ ಟೀ ಕ್ಯಾಂಟೀನ್ಗಳನ್ನು ತೆರೆದಿದ್ದು ಕಂಡ ಪೊಲೀಸರು ಅಂತಹವರನ್ನು ತರಾಟೆಗೆ ತೆಗೆದುಕೊಂಡರು ಪೊಲೀಸರೊಂದಿಗೆ ನಗರಸಭೆ ಸಿಬ್ಬಂದಿಗಳು ಸಹ ಸಾಥ್ ನೀಡಿದರು ಬಹುತೇಕ ಜನರು ಲಾಕ್ಡೌನ್ಗೆ ಸಹಕರಿಸಿದ್ದಾರೆ ಕಳೆದ ವರ್ಷ ಪ್ರಾರಂಭವಾದ ಕೊರೋನಾ ಸೋಂಕು ಹರಡಿದ ಹಿನ್ನೆಲೆ ನಿಯಂತ್ರಣಕ್ಕಾಗಿ ನಿರಂತರ ಲಾಕ್ಡೌನ್ ಗೊಂಡು ಜನರು ನಾನಾ ಸಮಸ್ಯೆಗಳನ್ನು ಎದುರಿಸಿದ ಕಹಿ ನೆನಪು ಬೆನ್ನಲ್ಲೇ ಮತ್ತೆ 2021 ರಲ್ಲಿ ಮರುಕಳಿಸಿದೆ ದೇಶವ್ಯಾಪಿ ಕೊರೋನಾ ಎರಡನೇ ಅಲೆ ತೀವ್ರ ಸ್ವರೂಪ ಪಡೆದಿದ್ದು ನಿಯಂತ್ರಣಕ್ಕೆ ತರಲು ಸರ್ಕಾರ ನೈಟ್ ಕರ್ಫ್ಯೂ ಮತ್ತು ವೀಕೆಂಡ್ ಕರ್ಫ್ಯೂ ಆದೇಶದ ಹಿನ್ನೆಲೆ ಮೊದಲನೆಯ ವೀಕೆಂಡ್ ಕರ್ಫ್ಯೂ ಅರಕಲ್ಗುಡಿನಲ್ಲಿ ಯಶಸ್ವಿಯಾಗಿದೆ ಬೆಳಗ್ಗೆ 6 ರಿಂದ 10 ರವರೆಗೆ ಮೂಲಭೂತ ಅವಶ್ಯಕತೆಗಳಾದ ಸಾಮಗ್ರಿ ಖರೀದಿಸಲು ಅವಕಾಶ ಕೊಟ್ಟು ನಂತರ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಲಾಯಿತು
ಪಟ್ಟಣದ ವಿವಿಧ ಭಾಗಗಳಲ್ಲಿ ಖಾಕಿ ಪಡೆ ನಾಕಾಬಂದಿ ನಿರ್ಮಿಸಿ ಸರ್ಪಗಾವಲು ಹಾಕಲಾಯಿತು. ಆದರೂ ನಮಗೇನು ಅನ್ವಯ ಆಗುವುದಿಲ್ಲ ಎಂದು ಉದಾಸೀನವಾಗಿ ಓಡಾಡುತ್ತಿದ್ದವರಿಗೆ ಸಿಪಿಐ ಸತ್ಯನಾರಾಯಣ ಅವರು ದಂಡ ವಿಧಿಸಿದರು. ಸರ್ಕಾರಿ ಸಾರಿಗೆ ಬಸ್ ಚಾಲನೆಯಲ್ಲಿದ್ದು ಜನರಿಲ್ಲದೆ ಬಸ್ ನಿಲ್ದಾಣ ಅಬ್ಬಿಕೋ ಎನ್ನುತ್ತಿತ್ತು. ಆಸ್ಪತ್ರೆ ಮತ್ತು ಮೆಡಿಕಲ್ ಅವಶ್ಯಕತೆ ಇರುವವರಿಗೆ ಮಾತ್ರ ಓಡಾಡಲು ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಒಟ್ಟಿನಲ್ಲಿ ಮೊದಲ ವಾರದ ವೀಕೆಂಡ್ ಕರ್ಫ್ಯೂವಿಗೆ ಉತ್ತಮ ಪ್ರತಿಕ್ರಿಯೆ ದೊರಕಿದೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶಿವಕುಮಾರ್, ಕಸಬಾ ನೋಡಲ್ ಅಧಿಕಾರಿ ಹರಿಪ್ರಸಾದ್, ಪಟ್ಟಣ ಪಂಚಾಯಿತಿ ಆರೋಗ್ಯಾಧಿಕಾರಿ ಲಿಂಗರಾಜು, ಪೊಲೀಸ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಮತ್ತು ಸಿಬ್ಬಂದಿ ವರ್ಗದವರು, ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕಿನಲ್ಲಿ ಕೊರೋನಾ ತಡೆಗಟ್ಟಲು ರಾಜ್ಯ ಸರ್ಕಾರ ಆದೇಶಿಸಿದ ವೀಕೆಂಡ್ ಕರ್ಫ್ಯೂ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಯಿತು. ಸಕಲೇಶಪುರ ತಾಲೂಕಿನಾದ್ಯಂತ ಜನರೇ ಸ್ವಯಂ ಪ್ರೇರಿತರಾಗಿ ಕರ್ಫ್ಯೂಗೆ ಸಹಕರಿಸಿದ್ದು, ಅಗತ್ಯ ವಸ್ತುಗಳ ಖರೀದಿಗೆ ಮಾತ್ರ ಬೆಳಗ್ಗೆ 10 ಗಂಟೆಗೆ ಅವಕಾಶ ನೀಡಿದರೂ ಸಹ ಜನರು ಅಷ್ಟಾಗಿ ಪಟ್ಟಣದತ್ತ ಧಾವಿಸಲಿಲ್ಲ. 10 ಗಂಟೆಯ ನಂತರ ಪಟ್ಟಣದಲ್ಲಿ ಖಾಸಗಿ ಆಸ್ಪತ್ರೆಗಳು, ಮೆಡಿಕಲ್ ಶಾಪ್ ಹಾಗೂ ಪೆಟ್ರೋಲ್ ಬಂಕ್ಗಳು ಮಾತ್ರ ಕಾರ್ಯನಿರ್ವಹಿಸುವುದು ಕಂಡುಬಂದಿತು. ಬಹುತೇಕ ಬಸ್ಗಳು ಕೂಡ ಸ್ಥಗಿತಗೊಂಡಿದ್ದು, ಅಲ್ಲೊಂದು ಇಲ್ಲೊಂದು ಬಸ್ಗಳು ಮಾತ್ರ ಸಂಚರಿಸುವುದು ಕಂಡುಬಂದಿದೆ. ಆದರೆ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಮಾತ್ರ ಬಸ್ನಲ್ಲಿ ಸಂಚಾರ ಮಾಡುವುದು ಕಂಡುಬಂದಿತು. ಆಟೋಗಳ ಸಂಚಾರ ಸಹ ಸಂಪೂರ್ಣವಾಗಿ ಕಡಿಮೆ ಇದ್ದು, ಅಲ್ಲಲ್ಲಿ ದ್ವಿಚಕ್ರ ವಾಹನಗಳು ಹಾಗೂ ಕಾರುಗಳ ಸಂಚಾರ ಮಾತ್ರ ಕಂಡುಬಂದಿತು. ವರ್ತಕರು ಸ್ವಯಂ ಪ್ರೇರಿತರಾಗಿ ತಮ್ಮ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿದ್ದರಿಂದ ತಾಲೂಕಿನ ಅಧಿಕಾರಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಕಟ್ಟಡ ಕಾಮಗಾರಿಗಳು ಹಾಗೂ ಕಾಫಿ ತೋಟದಲ್ಲಿ ಕೃಷಿ ಕೆಲಸಗಳಿಗೆ ಯಾವುದೇ ಅಡಚಣೆ ಇಲ್ಲದಿದ್ದರಿಂದ ಕಾರ್ಮಿಕರು ಯಾವುದೇ ಆತಂಕವಿಲ್ಲದೆ ಕಾರ್ಯನಿರ್ವಹಿಸಿದರು. ಗ್ರಾಮಾಂತರ ಪ್ರದೇಶಗಳಲ್ಲೂ ಕರ್ಫ್ಯೂಗೆ ವ್ಯಾಪಕ ಬೆಂಬಲ ಕಂಡುಬಂದಿದ್ದು, ಪ್ರಮುಖ ಹೋಬಳಿ ಕೇಂದ್ರಗಳಾದ ಹೆತ್ತೂರು, ಹಾನ್ಬಾಳ್, ಬೆಳ್ಕೋಡು, ಎಸ್ಲೂರು ಸೇರಿದಂತೆ 26 ಗ್ರಾಮ ಪಂಚಾಯಿತಿಗಳನ್ನು ಲಾಕ್ಡೌನ್ ಮಾಡುವಲ್ಲಿ ಆಯಾ ಪಂಚಾಯಿತಿ ವ್ಯಾಪ್ತಿಯ ಪಿಡಿಒಗಳು ಯಶಸ್ವಿಯಾದರು. ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್, ತಹಸೀಲ್ದಾರ್ ಜಯಕುಮಾರ್, ಇಒ ಹರೀಶ್ ತಾಲೂಕಿನ ವಿವಿಧೆಡೆ ಪರಿಶೀಲನೆ ನಡೆಸಿ ಅನಾವಶ್ಯಕವಾಗಿ ತಿರುಗಾಡುವವರನ್ನು ತರಾಟೆಗೆ ತೆಗೆದುಕೊಂಡರು. ಒಟ್ಟಾರೆಯಾಗಿ ತಾಲೂಕಿನಲ್ಲಿ ವೀಕೆಂಡ್ ಕರ್ಫ್ಯೂ ಯಶಸ್ವಿಯಾಗಿದ್ದು, ಸುಮಾರು 1 ವರ್ಷದ ಹಿಂದಿನ ವಾತಾವರಣ ನೆನಪಿಸುವಂತಾಗಿತ್ತು. ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್ ಮಾತನಾಡಿ, ಅನಾವಶ್ಯಕವಾಗಿ ಸಾರ್ವಜನಿಕರು ತಿರುಗಾಡಬಾರದು. ಅಗತ್ಯ ವಸ್ತುಗಳ ಖರೀದಿಗೆ ಮುಂಜಾನೆ 6 ಗಂಟೆಯಿಂದ ಬೆಳಗ್ಗೆ 10ರವರೆಗೆ ಅವಕಾಶವಿರುತ್ತದೆ. ನಂತರ ಸಕಲೇಶಪುರ ಪಟ್ಟಣ ಸಂಪೂರ್ಣ ಬಂದ್ ಆಗಿರುತ್ತದೆ ಎಂದರು. ಜನಸಾಮಾನ್ಯರಿಗೋಸ್ಕರ ಬೆಳಗ್ಗೆ 6 ಗಂಟೆಗೆ ಎಲ್ಲ ಅಗತ್ಯ ವಸ್ತುಗಳನ್ನ ನಾವು ಪೂರೈಸಿದ್ದೇವೆ. 10 ಗಂಟೆ ನಂತರ ನಾವು ಕಂಪ್ಲೀಟ್ ಲಾಕ್ಡೌನ್ ಮಾಡಿದ್ದೇವೆ. ಇದಕ್ಕೆ ಎಲ್ಲ ಸಕಲೇಶಪುರ ಜನತೆ, ಇತರ ತಾಲೂಕಿನ ಜನತೆ ನಮಗೆ ಸಹಕಾರ ನೀಡಿದ್ದಾರೆ. ಈ ಮಧ್ಯದಲ್ಲಿ ಒಂದು ಅನಾವಶ್ಯಕ ಹೋರಾಟ ನಮಗೆ ಹೋಗ್ತಾ ಇದೆ. ಸಾರ್ವಜನಿಕರು ಈ ಕರ್ಫ್ಯೂ ಟೈಮಲ್ಲಿ ಅನಾವಶ್ಯಕ ಹೋರಾಡಬಾರ್ದು. ಮೆಡಿಕಲ್ ಎಮರ್ಜೆನ್ಸಿ ಇರೋರು ಮಾತ್ರ ಮತ್ತು ಲಾಂಗ್ ಡಿಸ್ಟೆನ್ಸ್ ವೆಹಿಕಲ್ ಹೋಗುವಂಥ ಮಾತ್ರ ನಾವು ಅಲೋ ಮಾಡ್ತೀವಿ, ಬೇರೆ ಯಾರಿಗೂ ನಾವು ಅಲೋ ಮಾಡಲ್ಲ. ಅದರಿಂದ ಸಕಲೇಶಪುರದ ಜನತೆ. ಹಾಸನ ಜಿಲ್ಲಾ ಪಂಚಾಯಿತಿಗಿಂದು ಅವಿಸ್ಮರಣೀಯ ದಿನ, ಏಕೆಂದರೆ ರಾಜ್ಯದಲ್ಲಿ ಉತ್ತಮ ಸಾಧನೆಗಾಗಿ ಜಿಲ್ಲೆಗೆ ಅಧಿಕೃತವಾಗಿ ರಾಷ್ಟ್ರೀಯ ಪ್ರಶಸ್ತಿ ಹಸ್ತಾಂತರಗೊಂಡಿದೆ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನದ ಅಂಗವಾಗಿ ನವದೆಹಲಿಯಲ್ಲಿ ನಡೆಯಬೇಕಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು COVID-19 ಹಿನ್ನೆಲೆ ವರ್ಚುವಲ್ ವೇದಿಕೆಯ ಮುಖಾಂತರ ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ನರೇಂದ್ರ ಸಿಂಹ ತೋಮರ್, ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ವಿವಿಧ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಗಣ್ಯಾತಿಗಣ್ಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮೀಣ ಸಶಕ್ತೀಕರಣ ಪ್ರಶಸ್ತಿಗಳನ್ನು ಸಾಂಕೇತಿಕವಾಗಿ ವಿತರಿಸಲಾಯಿತು. ದೆಹಲಿಯಲ್ಲಿ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿ ಪ್ರಶಸ್ತಿ ವಿಜೇತ ಜಿಲ್ಲಾ ಪಂಚಾಯಿತಿ, ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಹಾಗೂ ಅದರ ಅಧಿಕಾರಿಗಳಿಗೆ ಶುಭ ಕೋರಿದರು. ದೇಶದ ಶಕ್ತಿ ಗ್ರಾಮಗಳಲ್ಲಿದ್ದು ಹಳ್ಳಿಗಳ ಅಭಿವೃದ್ಧಿಯಿಂದ ಮಾತ್ರ ದೇಶದ ಸಂಪೂರ್ಣ ಪ್ರಗತಿ ಸಾಧ್ಯ. ಹಳ್ಳಿಗಳು ಮತ್ತು ಬಡವರ ಉದ್ಧಾರ ಸರ್ಕಾರದ ಆದ್ಯತೆ. ಆ ನಿಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತರಲಾಗಿದೆ. ಅವುಗಳನ್ನು ಸಕಾಲದಲ್ಲಿ ಅರ್ಹರಿಗೆ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಇದಕ್ಕೆ ರಾಜ್ಯ ಸರ್ಕಾರಗಳು ಹಾಗೂ ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳ ಸಂಪೂರ್ಣ ಪಾಲ್ಗೊಳ್ಳುವಿಕೆ ಅಗತ್ಯವಾಗಿದೆ. ಹಾಗಾಗಿ ಈ ಕಾರ್ಯದಲ್ಲಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವ, ಸಮರ್ಪಕ ಸಾಧನೆ ಮಾಡುವ ಜಿಲ್ಲಾ ಪಂಚಾಯಿತಿ, ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಹಾಗೂ ಅಧಿಕಾರಿಗಳನ್ನು ಪ್ರೋತ್ಸಾಹಿಸಲು ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಇನ್ನಷ್ಟು ಮಾದರಿಯಾಗಿ ಕೆಲಸ ಮಾಡಿ ಎಂದು ಪ್ರಧಾನಿ ಕರೆ ನೀಡಿದರು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ನರೇಂದ್ರ ಸಿಂಹ ತೋಮರ್ ಅವರು ಪಂಚಾಯಿತಿ ಸಶಕ್ತೀಕರಣ ಯೋಜನೆಯ ಉದ್ದೇಶ, ಆಶಯ, ಆಯ್ಕೆ, ಸ್ವರೂಪ, ಪ್ರಶಸ್ತಿ ಪಡೆಯುವ ಸಂಸ್ಥೆಗಳ ಜವಾಬ್ದಾರಿಯನ್ನು ವಿವರಿಸಿ ಎಲ್ಲಾ ಪ್ರಶಸ್ತಿ ಪುರಸ್ಕೃತ ಜಿಲ್ಲಾ ಪಂಚಾಯಿತಿ, ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಹಾಗೂ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನು ಅಭಿನಂದಿಸಿದರು. ದೆಹಲಿಯಲ್ಲಿ ಸಾಂಕೇತಿಕವಾಗಿ ಪ್ರಶಸ್ತಿ ವಿತರಣೆ ಹಾಗೂ ಪ್ರಶಸ್ತಿ ಮೊತ್ತವನ್ನು ಆಯಾಯ ಜಿಲ್ಲಾ ಪಂಚಾಯಿತಿಗೆ ಆನ್ಲೈನ್ ಮೂಲಕ ವರ್ಗಾವಣೆ ಮಾಡಿದ ನಂತರ ಇತ್ತವ ಹಾಸನ ಜಿಲ್ಲೆ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎ ಪರಮೇಶ್ ಅವರಿಗೆ ಪ್ರಶಸ್ತಿ ಫಲಕವನ್ನು ಹಸ್ತಾಂತರ ಮಾಡಿ ಅಭಿನಂದನೆ ಸಲ್ಲಿಸಿದರು.
ಇದೊಂದು ಹೆಮ್ಮೆಯ ಸಾಧನೆ, ಜಿಲ್ಲೆಗೆ ಸಂದ ಗೌರವ. ಇದಕ್ಕೆ ಕಾರಣರಾದ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ, ಇತರೆ ಜಿಲ್ಲಾ ಹಾಗೂ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳನ್ನು ತಾವು ಅಭಿನಂದಿಸುವುದಾಗಿ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಹೇಳಿದರು. ಏಪ್ರಿಲ್ನಂದು ಪಂಚಾಯತ್ ರಾಜ್ ದಿನಾಚರಣೆಯನ್ನು ಆಚರಿಸ್ತೇವೆ. ಈ ಒಂದು ಸಂದರ್ಭ ಹಾಸನಕ್ಕೆ ನಿಜಕ್ಕೂ ಸಂತೋಷ ಸಂಗತಿ. ಯಾಕಂದರೆ ಹಾಸನ ಜಿಲ್ಲಾ ಪಂಚಾಯಿತಿ ಇಡೀ ದೇಶದಲ್ಲಿಯೇ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಜಿಲ್ಲಾ ಪಂಚಾಯಿತಿ ಎನ್ನುವ ಒಂದು ಪ್ರಶಸ್ತಿಗೆ ಪಾತ್ರವಾಗಿದೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ವರ್ಚುವಲ್ ಕಾನ್ಫರೆನ್ಸ್ ಮೂಲಕ ಈ ಪ್ರಶಸ್ತಿಯನ್ನು ಜಿಲ್ಲಾ ಪಂಚಾಯತ್ ಹಾಸನರವರಿಗೆ ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಹಾಸನದ ಜಿಲ್ಲಾ ಪಂಚಾಯತ್ ಸಿಇಒ ಅವರಾದ ಪರಮೇಶ್ ಅವರಿಗೂ, ಅವರ ತಂಡದ ಸದಸ್ಯರಾದ ಉಪಕಾರ್ಯದರ್ಶಿಗಳಿಗೂ, ಚೀಫ್ ಪ್ಲಾನಿಂಗ್ ಆಫೀಸರ್ಗೂ ಹಾಗೂ ಎಲ್ಲ ಸಿಬ್ಬಂದಿಗೂ ಹಾಗೂ ತಾಲೂಕು ಪಂಚಾಯಿತಿ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಒಟ್ಟಾರೆಯಾಗಿ ಶ್ರಮಿಸಿ ವಿವಿಧ ಯೋಜನೆಗಳ ಸಮರ್ಪಕ ಅನುಷ್ಠಾನದ ಆಧಾರದ ಮೇಲೆ ಈ ಒಂದು ಪ್ರಶಸ್ತಿಯನ್ನು ಪಡೆಯುವಲ್ಲಿ ಸಫಲರಾಗಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ಪರಮೇಶ್ ಅವರು ಸಹ ಪ್ರಶಸ್ತಿ ಬಂದ ಬಗ್ಗೆ ಸಂತಸ ವ್ಯಕ್ತಪಡಿಸಿ ಈ ಸಾಧನೆಗೆ ಸಹಕರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕಸಭಾ ಸದಸ್ಯರು, ಶಾಸಕರು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಇತರೆ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಧನ್ಯವಾದ ಸಮರ್ಪಿಸುವುದಾಗಿ ಹೇಳಿದರು. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದೊಳಗಡೆ ಈ ಗೊರೂರು ಜಲಾಶಯದ, ಅಂದರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಗೊರೂರು ಜಲಾಶಯ ಹಿನ್ನೀರೇನಿದೆಯೋ ಅದು ಸೆಟ್ಟಿಹಳ್ಳಿ ಚರ್ಚ್ನಿಂದ ಕೋನಾಪುರ ದ್ವೀಪ ಆಗಿರ್ಬೋದು, ಮತ್ತು ಮುಂದೆ ಅದರ ಹಿಂದೆ ಬರುವಂಥ ಸುಮಾರು 40-50 ಕಿಲೋಮೀಟ್ರು ಏನು ಹಳ್ಳಿಗಳಿದ್ದಾವೆ, ಆ ನದಿಯ ಆ ಕಡಲು ಏನಿದೆಯೋ ಅಲ್ಲೆಲ್ಲ ಕಡೆ ಅವು ವಾಸ ಮಾಡ್ತವೆ. ನಾವು ಭಾಳ ಮುಖ್ಯವಾಗಿ ಅದೇ, ನಾವೆಲ್ಲರಿಗೂ ನಮಗೊಂದು ಪ್ರಜ್ಞೆ ಇರಬೇಕು, ಅವುಗಳನ್ನು ಹೊಡಿಬಾರ್ದು ಅನ್ನುವಂಥದ್ದು, ಬೇಟೆ ಆಡಬಾರ್ದು ಅನ್ನುವಂಥದ್ದು. ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳಾದ ಚಂದ್ರಶೇಖರ್, ಮಹೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ನಾಗರಾಜ್, ಯೋಜನಾ ನಿರ್ದೇಶಕರಾದ ವಿಠಲ ಕಾವಳೆ, ಜಿಲ್ಲಾ ವಾರ್ತಾಧಿಕಾರಿ ವಿನೋದ್ ಚಂದ್ರ ಹಾಗೂ ಮತ್ತಿತರರು ಹಾಜರಿದ್ದರು. ಹಾಸನ ಜಿಲ್ಲಾ ಪಂಚಾಯಿತಿ ವತಿಯಿಂದ ಬೇಲೂರು ಸರ್ಕಾರಿ ಆಸ್ಪತ್ರೆಗೆ ಸುಮಾರು 16 ಲಕ್ಷ ವೆಚ್ಚದ ಸುಸಜ್ಜಿತ ಆಂಬ್ಯುಲೆನ್ಸ್ ಅನ್ನು ಜಿಲ್ಲಾ ಪಂಚಾಯಿತಿ ಆರೋಗ್ಯ ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಭವಾನಿ ರೇವಣ್ಣ ಡಾಕ್ಟರ್ ವಿಜಯರವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಭವಾನಿ ರೇವಣ್ಣ, ಈಗಾಗಲೇ ಕೋವಿಡ್ನಿಂದಾಗಿ ದೇಶವೇ ತತ್ತರಿಸುತ್ತಿದ್ದು ಅದರಲ್ಲೂ ಜಿಲ್ಲೆಯಲ್ಲಿ ಎರಡನೇ ಅಲೆ ಹೆಚ್ಚಾಗಿ ವ್ಯಾಪಿಸುತ್ತಿರುವುದರಿಂದ ಪ್ರತಿಯೊಬ್ಬರೂ ಸರ್ಕಾರದ ಸುತ್ತೋಲೆಯನ್ನು ಪಾಲಿಸಬೇಕು. ಸರ್ಕಾರ ತುರ್ತಾಗಿ ಹಾಫ್ ಲಾಕ್ಡೌನ್ ಹೇರುವ ಬದಲು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಮೂಲಕ ಬಡ ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡಲು ಕೆಲವು ನಿರ್ಬಂಧಗಳನ್ನು ಸಡಿಲಿಸಬೇಕೆಂದು ಭವಾನಿ ರೇವಣ್ಣ ಒತ್ತಾಯಿಸಿದರು. ನಂತರ ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಿಂದ ಎಲ್ಲಾ ತಾಲೂಕುಗಳಲ್ಲಿ ಆಂಬ್ಯುಲೆನ್ಸ್ ನೀಡಲಾಗುತ್ತಿದ್ದು ಜಿಲ್ಲಾ ಪಂಚಾಯಿತಿ ಅವಧಿಯು 5 ವರ್ಷ ಪೂರ್ಣಗೊಳ್ಳುತ್ತಿರುವುದರಿಂದ ಇಂತಹ ಒಂದಲ್ಲ ಒಂದು ಕೆಲಸವನ್ನು ಮಾಡಲಾಗುತ್ತಿದೆ. ತುರ್ತಾಗಿ ಆರೋಗ್ಯ ಇಲಾಖೆಗೆ ಬೇಕಾದಂತಹ 2 ವೆಂಟಿಲೇಟರ್ ಹಾಗೂ 4 ಹವಾನಿಯಂತ್ರಣ ವೆಂಟಿಲೇಟರ್ ನೀಡಲಾಗುತ್ತಿದೆ. ಇದರ ಖರ್ಚು ವೆಚ್ಚಗಳನ್ನು ಜಿಲ್ಲಾ ಪಂಚಾಯಿತಿಯೇ ನೋಡಿಕೊಳ್ಳುತ್ತದೆ. ಬೇಲೂರು ತಾಲೂಕಿನಲ್ಲಿ ಹೆಚ್ಚುವರಿಯಾಗಿ ಡಯಾಲಿಸಿಸ್ ಯಂತ್ರಗಳನ್ನು ನೀಡುವಂತೆ ಪತ್ರಗಳು ಬಂದಿದ್ದು ಅದನ್ನು ಪರಿಶೀಲಿಸಿ ಜಿಲ್ಲಾ ಪಂಚಾಯಿತಿಯಲ್ಲಿ ಚರ್ಚೆ ಮಾಡಲಾಗಿದೆ. ಈ ಬಗ್ಗೆ ಸಂಸದರ ನಿಧಿಯಿಂದ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು. ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾತನಾಡಿ, ಬಹುಮುಖ್ಯವಾಗಿ ಆಂಬ್ಯುಲೆನ್ಸ್ ಅವಶ್ಯಕತೆ ಇದ್ದಿದ್ದು ಇದರ ಬಗ್ಗೆ ಅಧ್ಯಕ್ಷರ ಗಮನಕ್ಕೆ ತರಲಾಗಿತ್ತು. ಅದರಂತೆ ಸುಸಜ್ಜಿತವಾದ ಎಲ್ಲ ಸೌಲಭ್ಯವಿರುವ ಆಂಬ್ಯುಲೆನ್ಸ್ ನೀಡಿದ್ದು ನಮಗೆ ತುಂಬಾ ಅನುಕೂಲವಾಗಿದೆ ಎಂದು ತಿಳಿಸಿದರು. ನಾವು ಸುಮಾರು ಒಂದು 6 ಆಂಬ್ಯುಲೆನ್ಸ್ 5 ವರ್ಷದಲ್ಲಿ 5 ವರ್ಷ ಈ ನಮ್ಮ ಜೂನ್ಗೆ ನಮ್ಮ ಅವಧಿ ಮುಗಿಯುತ್ತೆ. 5 ವರ್ಷದಲ್ಲಿ ನಮ್ಮಲ್ಲಿ 6 ಆಂಬ್ಯುಲೆನ್ಸ್ಗಳನ್ನ ತರುವಂಥ ವ್ಯವಸ್ಥೆನ ಮಾಡಿದ್ದೇನೆ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯಳಾಗಿ ಹಾಗೂ ಶಿಕ್ಷಣ ಹಾಗೂ ಆರೋಗ್ಯ ಇಲಾಖೆಯ ಸಹಾಯ ಸಮಿತಿ ಅಧ್ಯಕ್ಷೆಯಾಗಿ ನಾನು ಈ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ನಂಗೆ ಅವಕಾಶ ಆಯಿತು. ಬೇರೆ ಗ್ರ್ಯಾಂಟ್ ಬಂದಂಥ ಬೇರೆ ಇದಕ್ಕೆ ಬಂದಂಥ ಹಣವನ್ನು ನಾವು ಕನ್ವರ್ಷನ್ ಮಾಡಿಕೊಂಡು ಕನ್ವರ್ಷನ್ಸಿಗೆ ಬರೆದು ಹಾಕಿ ಅಲ್ಲಿಂದ ತೊಗೊಂಡಂಥ ದುಡ್ಡಲ್ಲಿ 2 ವೆಂಟಿಲೇಟರು, ಇನ್ನು 4 ವಿಥೌಟ್ ವೆಂಟಿಲೇಟರ್ ಡಬಲ್ ಎಸಿ, ಈ ಒಂದು ಆ್ಯಂಬುಲೆನ್ಸ್ ಇದು ಸುಮಾರು 16 ಲಕ್ಷದ ವೆಚ್ಚದಲ್ಲಿ ಕೊಟ್ಟಿರುವಂಥದ್ದು. ವಿತ್ ವೆಂಟಿಲೇಟರು 32 ಲಕ್ಷದ ವೆಚ್ಚದಲ್ಲಿ ಕೊಟ್ಟಿರುವಂಥದ್ದು. ಇವತ್ತು ಸುಮಾರು 5-6 ತಾಲೂಕಿಗೆ ನಾನು ಆ್ಯಂಬುಲೆನ್ಸ್ನ ಕೊಟ್ಟಿದ್ದೀನಿ. ಬೇಲೂರು ಕಳೆದ ಬಾರಿ ಬೇಲೂರಿನವ್ರದ್ದು ತುಂಬ ಡಿಮ್ಯಾಂಡ್ ಇತ್ತು, ಅದ ಕಾರಣ ನಾವು ಲಾಸ್ಟ್ ಟೈಮ್ ಬಂದಂಥ 4 ಆ್ಯಂಬುಲೆನ್ಸ್ನ ಚನ್ನರಾಯಪಟ್ಟಣ, ಅರಸೀಕೆರೆ, ಮತ್ತು ಒಳನರಸೀಪುರ ಹೀಗೆ ಬೇರೆ ಬೇರೆ ಕಡೆ ನಾವು ಆ್ಯಂಬುಲೆನ್ಸ್ನ ಕೊಟ್ವಿ. ಹಾಗಾಗಿ ನಮಗೆ ಬೇರೂರಿಗೆ ತಲುಪ್ಸೋಕ್ಕೆ ಸಾಧ್ಯ ಆಗಿರಲಿಲ್ಲ, ಕೊಡೋಕ್ಕಾಗಿರಲಿಲ್ಲ. ಎಲ್ಲ ಕಡೆ ಕೋವಿಡ್ ನಮಗೆ ಇವಾಗ ಇಲ್ಲಿ ಬರಲಿಕ್ಕೂ ನಮ್ಮದು ಒಂದು ಯೋಚನೆ ಕೂಡ ಮಾಡಿದ್ವಿ. ಪುರಸಭೆ ಚುನಾವಣೆ ಇರೋದ್ರಿಂದ ಬರಬೇಕೋ ಬೇಡವೋ, ಕೊಡಬೇಕೋ ಬೇಡವೋ ಅನ್ನೋದನ್ನು ಯೋಚನೆ ಮಾಡಿದೋ. ಆದರೆ ಪೇಷೆಂಟ್ಗಳು ಎಲ್ಲ ಕಡೆ ಜಾಸ್ತಿ ಆಗ್ತಾ ಇರೋ ಉದ್ದೇಶ ಇಟ್ಕೊಂಡು ಯಾವುದೇ ಕಾರ್ಯಕ್ರಮವನ್ನು ಮಾಡೋದು ಬೇಡ ಅಂತ ಹೇಳಿ ನಾನು ಡಾಕ್ಟರ್ಸ್ಗೂ ತಿಳಿಸಿದ್ದೆ. ಯಾವುದೇ ಒಂದು ಸಭೆ ಆಗಲಿ ಕಾರ್ಯಕ್ರಮ ಆಗಲಿ ಮಾಡೋದು ಬೇಡ, ಹಾಗೆ
ಬಂದು ನಾನು ಹ್ಯಾಂಡ್ ಓವರ್ ಮಾಡೋಗ್ತೀನಿ ಹಾಸ್ಪಿಟಲ್ ವಿಸಿಟ್ ಕೊಟ್ಟು ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಗೆ ವಿಚಾರ ಮಾಡ್ಕೊಂಡು ನಾನು ಕೊಟ್ಟೋಗ್ತೀನಿ ಅಂತ ಅನ್ನೋ ವಿಷಯನ ತಿಳಿಸಿದೆ ವರ್ಷ ನಮಗೆ ಕೋವಿಡ್ ಇದೆ ಅಂತ ಹೇಳಿ ಎಕ್ಸ್ಟ್ರಾ ಆಂಬುಲೆನ್ಸ್ ಅಂತ ಬಂದಿತ್ತು ಬಟ್ ಈ ಸಲ ನಮಗೆ ಕೋವಿಡ್ ಪೇಷಂಟ್ ಸಾಕ್ಸೋದಕ್ಕೆ ಅನುಕೂಲ ಆಗ್ತಾ ಇದೆ ಅನುಕೂಲ ಮಾಡ್ಕೋಬೇಕು ನಾವು ಹಾಗಾಗಿ ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ಮಾಜಿ ಜಿಲ್ಲಾ ಉಪಾಧ್ಯಕ್ಷ ಎಂಎ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ, ಯೂನಿಯನ್ ಅಧ್ಯಕ್ಷ ದೇವರಾಜ್, ಮುಖಂಡರಾದ ನಟರಾಜ್, ದಿಲೀಪ್, ನಾಗೇಶ್, ಸುಭಾನ್, ಉಮೇಶ್ ಹಾಗೂ ಇತರರು ಹಾಜರಿದ್ದರು. ಹಾಸನ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಚೇರಿಯಲ್ಲಿ ಇಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿಯನ್ನು ಸರಳ ಹಾಗೂ ಸಾಂಕೇತಿಕವಾಗಿ ಆಚರಿಸಲಾಯಿತು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ವಿನೋದ್ ಚಂದ್ರ, ಸಹಾಯಕ ನಿರ್ದೇಶಕಿ ಮೀನಾಕ್ಷಮ್ಮ, ಡಾಕ್ಟರ್ ರಾಜ್ಕುಮಾರ್ ಸಂಘದ ಜಿಲ್ಲಾಧ್ಯಕ್ಷ ಬಾಳುಗೋಪಾಲ್, ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತ ಬಿಟಿ ಮಾನವ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಿಬ್ಬಂದಿಗಳು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಅರ್ಪಿಸಿ ಗೌರವ ಸಲ್ಲಿಸಿದರು. ಕೋವಿಡ್ 19 ಹಿನ್ನೆಲೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಅರ್ಕಲ್ಗೂಡು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಶಾಸಕ ಎಟಿ ರಾಮಸ್ವಾಮಿ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ಟಾಸ್ಕ್ ಫೋರ್ಸ್ ನೋಡಲ್ ಅಧಿಕಾರಿಗಳ ಜೊತೆ ಸಭೆ ಮಾಡಲಾಯಿತು. ಸಭೆಯಲ್ಲಿ ಮಾತನಾಡಿದ ಶಾಸಕ ಎಟಿ ರಾಮಸ್ವಾಮಿ, ಕೊರೋನಾ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡುವಂತಹ ಮತ್ತು ಲಸಿಕೆಯನ್ನು ಒದಗಿಸುವ ಒಂದು ದೊಡ್ಡ ಜವಾಬ್ದಾರಿ ಆಡಳಿತದ ಮೇಲಿದೆ. ಸೋಂಕು ನಿವಾರಣೆ ಮಾಡುವುದಕ್ಕೆ ಏನೇನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಸೋಂಕು ಹರಡುವುದನ್ನು ಹೇಗೆ ತಡೆಗಟ್ಟಬೇಕೆನ್ನುವ ಮತ್ತು ಅದಕ್ಕೆ ಚಿಕಿತ್ಸಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಈಗಾಗಲೇ ಸರ್ಕಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ನಮ್ಮ ಅಭಿಪ್ರಾಯದಲ್ಲಿ ಒಂದು ಹೆಲ್ತ್ ಎಮರ್ಜೆನ್ಸಿ ಎಂದು ಭಾವಿಸುತ್ತೇನೆ. ತುರ್ತು ಆರೋಗ್ಯ ಕ್ರಮಗಳು ಆಗಲೇಬೇಕು. ಈಗಿರುವ ಕ್ರಮಗಳು ಏನೇನು ಕೂಡ ಸಾಲುವುದಿಲ್ಲ. ಈಗ ಲಾಕ್ಡೌನ್ ಮಾಡಿದರೂ ಕೂಡ ಜನರಿಗೆ ಈ ಹಿಂದೆ ಇದ್ದ ಭಯ ಉಳಿದಿಲ್ಲ. ಹಿಂದೆ ಕೊರೋನಾ ಎಂದರೆ ಜನರಲ್ಲಿ ಭಯದ ವಾತಾವರಣವಿತ್ತು. ಆದರೆ ಈಗ ಸಂಪೂರ್ಣ ಭಯಭೀತಿ ಇಲ್ಲದೆ ಜನರಿದ್ದಾರೆ. ಆದರೆ ನಮಗೆ ಭಯ ಶುರುವಾಗಿದೆ. ಆದ್ದರಿಂದ ನಾವುಗಳು ಹೆಲ್ತ್ ಎಮರ್ಜೆನ್ಸಿ ಎಂದು ಭಾವಿಸಿಕೊಂಡು ಕೆಲಸ ಮಾಡೋಣ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಾವ್ಯಾರು ನಿರೀಕ್ಷೆ ಮಾಡದ ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತಿದೆ ಮತ್ತು ಮೂರು ಕೊರೋನಾ ರೂಪಾಂತರ ತಳಿ ಅತಿ ಹೆಚ್ಚು ಕೆಟ್ಟ ದುಷ್ಪರಿಣಾಮಗಳನ್ನು ಬೀರುತ್ತಿದೆ. ಆ ನಿಟ್ಟಿನಲ್ಲಿ ಮದುವೆ ಮತ್ತು ಇತರೆ ಸಾಮಾಜಿಕ ಸಮಾರಂಭಗಳು, ಧಾರ್ಮಿಕ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಿ ಎಂದು ಸೂಚನೆ ನೀಡಿದರು. ಮದುವೆ ಸಮಾರಂಭಗಳಲ್ಲಿ ಜನ ನಿಯಂತ್ರಣವಾಗಿಲ್ಲ ಎಂದು ಅಧಿಕಾರಿ ವರ್ಗದವರನ್ನು ತರಾಟೆಗೆ ತೆಗೆದುಕೊಂಡರು. ಬಾರ್ಗಳಲ್ಲಿ ಪಾರ್ಸಲ್ ತೆಗೆದುಕೊಂಡು ಹೋಗಲು ಮಾತ್ರ ಅವಕಾಶವಿದ್ದು ಅಲ್ಲೇ ಕುಳಿತು ಕುಡಿಯಲು ಅವಕಾಶವಿರುವುದಿಲ್ಲ. ಆದರೆ ಅಲ್ಲೇ ಕುಳಿತು ಕುಡಿಯುತ್ತಾರೆ ಎಂದು ಮಾಹಿತಿ ಇದೆ. ಅಬಕಾರಿ ಇಲಾಖಾ ಅಧಿಕಾರಿಗಳು ಗಮನಹರಿಸಿ ಸರಿಪಡಿಸಬೇಕೆಂದು ವೆಂಕಟೇಶ್ ಅವರಿಗೆ ಸೂಚನೆ ನೀಡಿದರು. ಆಸ್ಪತ್ರೆಯಲ್ಲಿ ಕೋವಿಡ್ ಪೇಷಂಟ್ಗಳಿಗೆ ಬೆಡ್ ಮೀಸಲಿಡಿ ಎಂದು ಕೋವಿಡ್ ಲಸಿಕೆ ಮತ್ತು ವೆಂಟಿಲೇಟರ್ ಐಸೋಲೇಷನ್ ಹಾಗೂ ತುರ್ತು ಚಿಕಿತ್ಸೆಗೆ ಅವಶ್ಯಕವಿರುವ ಎಲ್ಲ ವ್ಯವಸ್ಥೆಯನ್ನು ತುರ್ತಾಗಿ ಸಿದ್ಧವಿಡುವಂತೆ ಜಿಲ್ಲಾಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ದೀಪಕ್ ರವರಿಗೆ ಸೂಚನೆ ನೀಡಿದರು. ಅರ್ಕಲ್ಗೂಡು ಪಟ್ಟಣ ಮತ್ತು ಹೋಬಳಿ ಮಟ್ಟದಲ್ಲಿ ನೋಡಲ್ ಅಧಿಕಾರಿಗಳ ಹಾಗೂ ಪೊಲೀಸ್ ಸಹಾಯದಿಂದ ಸಂತೆಯನ್ನು ಶಾಲಾ ಮೈದಾನ ಹಾಗೂ ಪ್ರಮುಖ ವೃತ್ತದಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ವ್ಯಾಪಾರ ನಡೆಸಲು ಅನುಮತಿ ನೀಡಿ ಸುರಕ್ಷತಾ ಕ್ರಮ ವಹಿಸಬೇಕು. ತೆರೆದ ವಾಹನದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ತರಕಾರಿ ವ್ಯಾಪಾರ ನಡೆಸಲು ಅವಕಾಶ ಕಲ್ಪಿಸಿಕೊಡಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಈ ಮೂರನೇ ಕೊರೋನಾ ರೂಪಾಂತರ ತಳಿ ಅತಿ ಹೆಚ್ಚು ಕೆಟ್ಟ ದುಷ್ಪರಿಣಾಮಗಳನ್ನು ಬೀರ್ತಾ ಇದೆ. ನಾನು ಬೆಂಗಳೂರಿನಿಂದ ಮಾಹಿತಿ ಕೇಳಿ ತಿಳ್ಕೊಳ್ಳುವಾಗ, ಕಳೆದ ವರ್ಷ ಅಮೆರಿಕದಲ್ಲಿ ಅತಿ ಹೆಚ್ಚು 280,000 ಚಿಲ್ಲರೆ ಇರಬಹುದಾಗಿತ್ತು. ಅದು ವಿಶ್ವ ದಾಖಲೆ ಅಂತ ಹೇಳಿ ನಮ್ಮದಾಗಿತ್ತು. ಅದು ನಿನ್ನೆ ದಿನ ಒಂದೇ ದಿವಸ ಭಾರತ ದೇಶದಲ್ಲಿ 332,320 ಜನರಿಗೆ ಪತ್ತೆ ಹೆಚ್ಚಿರೋದ್ರಲ್ಲಿ ದಾಖಲೆಯಾಗಿರೋದು. ಇದು ವಿಶ್ವ ದಾಖಲೆ ಅಂತ ಹೇಳಿ ನಂಬುದಾಗಿದೆ. ಕಟ್ಟಾಗಿ ನಿಗ್ರಹಿಸಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೆ. ನಮ್ಮ ರಾಜಕಾರಣಿಯಾಗಿ ಜನರ ಮತ ಪಡೆದು ಅವ್ರ ಹಂಗಿನಲ್ಲಿರ್ತಕ್ಕಂಥವನ್ನೇ ನಾನು ಆ ಹಂಗ
ನಮ್ಮನ್ನೆಲ್ಲರೂ ಕೂಡ ಮೀರಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಿ ಅದನ್ನು ನಿಯಂತ್ರಣ ಮಾಡಿ ಅಂತ ಹೇಳಿದ್ದೆ. ಕೇಳ್ತಿಲ್ವ ಹೇಳಿ, ಆಯಿತು ಮದುವೆಗಳು ನಿಯಂತ್ರಣ ಆಗಿದೆಯಾ? ಕಂದಾಯ ಇಲಾಖೆಯವರು, ಪಂಚಾಯತ್ ರಾಜ್ ಇಲಾಖೆಯವರು, ಆರೋಗ್ಯ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಹೆಚ್ಚು ಜವಾಬ್ದಾರಿಕೆ ಇದೆ, ಬೇರೆಯವ್ರಿಗಿಲ್ಲ ಅಂತಲ್ಲ. ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಅಂತ ಹೇಳಿದಾಗಲೂ ಕೂಡ ಈಗ ಹೋಗಿ ನೋಡಿ. ನಂತರ ಮಾತನಾಡಿದ ತಹಸೀಲ್ದಾರ್ ವೈಎಂ ರೇಣುಕುಮಾರ್, ತಾಲೂಕಿನ ಎಲ್ಲ ಕಡೆ ನೋಡಲ್ ಆಫೀಸರ್ ಅನ್ನು ನೇಮಕ ಮಾಡಲಾಗಿದೆ. ಕಸಬ ಹೋಬಳಿ ಸಿಡಿಪಿಒ ಹರಿಪ್ರಸಾದ್, ದೊಡ್ಡಮಗಿ ಹೋಬಳಿ ವಲಯ ಅರಣ್ಯಾಧಿಕಾರಿ ಪಲ್ಲವಿ, ರಾಮನಾಥ್ಪುರ ಹೋಬಳಿ ಅರಣ್ಯಾಧಿಕಾರಿ ಅರುಣ್ ಕುಮಾರ್, ಮಲ್ಲಿಪಟ್ಟಣ ಹೋಬಳಿ ರಾಜೇಶ್ ಅವರನ್ನು ನೇಮಕ ಮಾಡಲಾಗಿದೆ. ಸಂಬಂಧಪಟ್ಟ ಪಿಡಿಒಗಳು ನೋಡಲ್ ಅಧಿಕಾರಿಗಳ ಸಹಾಯ ಮತ್ತು ಮಾರ್ಗದರ್ಶನ ಪಡೆದುಕೊಂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮದುವೆ ಸಮಾರಂಭಗಳಿಗೆ ಹೆಚ್ಚು ಜನ ಸೇರದಂತೆ ಸುರಕ್ಷತಾ ಕ್ರಮ ವಹಿಸಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರೊಬೇಷನರಿ ತಹಸೀಲ್ದಾರ್ ಪೂರ್ಣಿಮಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್, ಸಿಪಿಐ ಸತ್ಯನಾರಾಯಣ್, ಹೊಳೆನಸೀಪುರ ಸಿಪಿಐ ಅಶೋಕ್, ಹೊಳೆನಸೀಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಸಬ್ಇನ್ಸ್ಪೆಕ್ಟರ್ ಮಾಲಾ ಮತ್ತು ನೋಡಲ್ ಅಧಿಕಾರಿಗಳು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಶ್ರೀ ಚನ್ನಕೇಶವ ಸ್ವಾಮಿಯ ಎರಡನೆಯ ದಿನದ ನಾಡಿನ ರಥೋತ್ಸವವನ್ನು ಸರಳವಾಗಿ ನಾಡ ಪಟೇಲರ ಹಾಗೂ ದೇವಾಲಯದ ಸಿಬ್ಬಂದಿಗಳು, ನಾಲ್ಕು ಮೂಲೆಯ ಅಡ್ಡಿಕಾರರು ಸೇರಿ ದೇವಾಲಯದ ಪ್ರಾಂಗಣದಲ್ಲಿ ಚಿಕ್ಕ ರಥವನ್ನು ಎಳೆಯುವ ಮೂಲಕ ರಥೋತ್ಸವಕ್ಕೆ ತೆರೆ ಬಿದ್ದಿತು. ರಥದ ಮೇಲಿದ್ದ ಉತ್ಸವ ಮೂರ್ತಿಗೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಯನ್ನು ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ಮತ್ತು ದೇವಾಲಯದ ಅರ್ಚಕರು ಪೂಜೆ ನೆರವೇರಿಸುವ ಮೂಲಕ 8 ಗಂಟೆಗೆ ಮಹಾಮಂಗಳಾರತಿಯ ನಂತರ ಶಾಸಕರು ಹಾಗೂ ಬೇಲೂರು ತಾಲೂಕು ಆಡಳಿತದ ವತಿಯಿಂದ ಪೂಜೆ ಸಲ್ಲಿಸಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕೆಎಸ್ ಲಿಂಗೇಶ್, ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ರಥೋತ್ಸವವನ್ನು ಸಾಂಪ್ರದಾಯಿಕವಾಗಿ ಆಚರಿಸಲು ತೀರ್ಮಾನಿಸಿದಂತೆ ಕೇವಲ ಅರ್ಚಕರು, ನಾಡ ಪಟೇಲರು ಹಾಗೂ ಅಡ್ಡಿಕಾರರ ನೇತೃತ್ವದಲ್ಲಿ ಭಗವಂತನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದರು. ಸರಳವಾಗಿ ಸಾಂಪ್ರದಾಯಿಕವಾಗಿ ಈಗಾಗಲೇ ಚನ್ನಕೇಶವ ರಥ ನಿನ್ನೆ ಮತ್ತು ಇವತ್ತು ಅದ್ದೂರಿಯಾಗಿ ಸರಳವಾಗಿ ಆಚರಣೆ ಮಾಡಲಾಗಿದೆ. ಜನರ ಕೊರತೆ ಇದ್ದರೂ ಸಹ ಸಂಪ್ರದಾಯಕ್ಕೆ ಯಾವುದೋ ಒಂದು ಕೊರತೆ ಆಗಿಲ್ಲ. ಆ ರೀತಿಯಾಗಿ ಚಾಚು ತಪ್ಪದೆ ಎಲ್ಲ ಸಂಪ್ರದಾಯಗಳನ್ನು ಸಹ ನಾವು ನೆರವೇರಿಸಿ ಇವತ್ತು ಚನ್ನಕೇಶವ ಸ್ವಾಮಿಯ ಒಂದು ಚನ್ನಕೇಶವ ರಥೋತ್ಸವನ ಸರಳವಾಗಿ ಆಚರಣೆ ಆಗಿದೆ. ಸ್ವಾಮೀಜಿ ಆಶೀರ್ವಾದ ಈ ಒಂದು ನಾಡಿಗೆ, ವಿಶೇಷವಾಗಿ ಬೇಲೂರಿನ ಮಾ ಜನತೆಗೆ ಆಗಲಿ. ಸುಖ ಶಾಂತಿ ನೆಮ್ಮದಿ ಇಲ್ಲಿ ವೃದ್ಧಿಸ್ಲಿ, ಮಳೆ ಬೆಳೆ ಎಲ್ಲ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಕೋವಿಡ್ ಬಹಳ ಬೇಗ ದೂರ ಆಗ್ತಕ್ಕಂಥ ಒಂದು ಕೆಲಸ ಆಗಲಿ ಅಂತ. ಕಾರ್ಯನಿರ್ವಹಣಾಧಿಕಾರಿ ವಿದ್ಯುಲತಾ ಮಾತನಾಡಿ, ಕೋವಿಡ್ ಸುತ್ತೋಲೆಯ ಸರ್ಕಾರದ ಆದೇಶದ ಪ್ರಕಾರ ಯಾವುದೇ ಆಡಂಬರವಿಲ್ಲದೆ ದೇವಾಲಯದ ವಿಧಿವಿಧಾನಗಳಂತೆ ಆಚರಿಸಲಾಗಿದ್ದು ಎಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಲಾಗಿದೆ ಎಂದು ತಿಳಿಸಿದರು. ಚನ್ನಕೇಶವ ರಥೋತ್ಸವ ನಿನ್ನೆ ಬೆಳಗ್ಗೆ ತೇರು ನಡೆದಿದೆ. ಇವತ್ತು ನಾಡ ತೇರು, ನಾಡ ಪಟೇಲರು, ನಮ್ಮ ಅಡ್ಡೆಗಾರರು, ಪಾಳ್ಯದವರು ಮತ್ತು ಸಿಬ್ಬಂದಿ ವರ್ಗದವರು, ರಥೋತ್ಸವಕ್ಕೆ ಸಂಬಂಧಪಟ್ಟವರು ಮತ್ತು ಮೊನ್ನೆ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಆಗಮಿಸಿ ಇವತ್ತು ಒಂದು ದೇವಾಲಯದ ಒಳಗಡೆನೆ ಧಾರ್ಮಿಕ ವಿಧಿವಿಧಾನಗಳಂತೆ ಸರಳವಾಗಿ ರಥೋತ್ಸವನ ಇವತ್ತು ನೆರವೇರಿಸಿದ್ದೀವಿ. ಮಾನ್ಯ ಚನ್ನಕೇಶವ ಸ್ವಾಮಿ ಇವತ್ತು ಕೊರೋನಾನ ಬೇಗ ನಿರ್ಮೂಲನೆ ಮಾಡಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು. ವೈದ್ಯಾಧಿಕಾರಿ ಡಾಕ್ಟರ್ ನರಸೇಗೌಡ ಮಾತನಾಡಿ, ದೇವಾಲಯದ ಸಿಬ್ಬಂದಿಗಳು, ಅರ್ಚಕರು ಸೇರಿದಂತೆ ದೇವಾಲಯದ ಒಳಗಡೆ ಬರುವ ಎಲ್ಲರನ್ನು ಕೋವಿಡ್ ಪರೀಕ್ಷೆ ಮಾಡಿದ್ದೇವೆ. ಮುಂಜಾಗ್ರತಾ ಕ್ರಮವಾಗಿ ಪ್ರತಿಯೊಬ್ಬರು ಥರ್ಮಲ್ ಸ್ಕ್ಯಾನಿಂಗ್ ಮಾಡಲಾಗಿದೆ. ಪ್ರತಿಯೊಬ್ಬರು ಸಹ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಸೂಚಿಸಲಾಗಿದೆ ಎಂದರು. ರಥೋತ್ಸವ ಇಂದು ಸರಳವಾಗಿ ಸಾಂಪ್ರದಾಯಿಕವಾಗಿ ಕೋವಿಡ್ ನಿಯಮಾನುಸಾರ ಇಂದು ನೆರವೇರಿದೆ. ಈಗ ಸರ್ಕಾರದ ಆದೇಶದ ಪ್ರಕಾರ, ಕೋವಿಡ್ ನಿಯಮಗಳ ಪ್ರಕಾರ ಪ್ರತಿಯೊಬ್ಬರಿಗೂ RT-PCR ಕಡ್ಡಾಯ ಮಾಡಿದ್ವಿ. ಅದೇ ರೀತಿ RT-PCR ನೆಗೆಟಿವ್ ವರದಿ ಇರೋರು ಮಾತ್ರ ಇಲ್ಲಿ ಇದ್ದಾರೆ. ಅದೇ ರೀತಿ ಹೊರಗಡೆ ಬರಬೇಕಾದ್ರೆ ಪ್ರತಿಯೊಬ್ಬರಿಗೂ ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಎಲ್ಲರೂ ನಿಯಮಾನುಸಾರ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಇಂದು ನಾವು ರಥೋತ್ಸವನ ಎಲ್ಲ ನಾವು ಸೇರಿಕೊಂಡು ಸರಳವಾಗಿ ಆಚರಿಸಿದ್ದೀವಿ. ನಾಳೆಯಿಂದ ಕೋವಿಡ್ ಆದಷ್ಟು ಬೇಗ ಒದಗಲಿ ಅಂತ ಎಲ್ಲ ಜನ ಪರವಾಗಿ ದೇವರಲ್ಲಿ ನಾವು. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಶ್ರೀಕಾಂತ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್, ನಾಲ್ಕು ಮೂಲೆ ಅಡ್ಡಿಕಾರರು ಸೇರಿದಂತೆ ಭಕ್ತರು ಹಾಜರಿದ್ದರು. ಸಕಲೇಶ್ಪುರ ತಾಲೂಕಿನ ಕೆರೆ ಒತ್ತುವರಿಯನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಅಡ್ಡಪಡಿಸಿದರೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಹೇಳಿದರು.
ಸಕಲೇಶಪುರ ತಾಲೂಕಿನ ಕ್ಯಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಳ್ಳಳ್ಳಿ ಗ್ರಾಮದ ಸರ್ವೆ ನಂಬರ್ 99ರಲ್ಲಿ 2 ಎಕರೆ 7 ಗುಂಟೆ ಕೆರೆ ಜಾಗವನ್ನು ಕೆಲವು ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದ ಕೆರೆ ಜಾಗವನ್ನು ತೆರವುಗೊಳಿಸಿದ ನಂತರ ಮಾತನಾಡಿ, ತಾಲೂಕು ಗ್ರಾಮ ಪಂಚಾಯಿತಿಯಲ್ಲಿ 450 ಕೆರೆಗಳಿದ್ದು ಅವುಗಳಲ್ಲಿ 80 ಕೆರೆಗಳ ಸರ್ವೆ ಕಾರ್ಯ ಮುಗಿದಿದೆ. ಅದರಲ್ಲಿ 35 ಕೆರೆಗಳಲ್ಲಿ ಯಾವುದೇ ರೀತಿಯ ಒತ್ತುವರಿ ಕಂಡು ಬಂದಿರುವುದಿಲ್ಲ. ಉಳಿದ 45 ಕೆರೆಗಳು ಒತ್ತುವರಿಯಾಗಿದೆ. ಅದರಲ್ಲಿ 14 ಕೆರೆಗಳ ತೆರವು ಕಾರ್ಯಾಚರಣೆ ಈಗಾಗಲೇ ಮುಗಿದಿದ್ದು ಅವುಗಳನ್ನು ಗ್ರಾಮ ಪಂಚಾಯಿತಿಯ ಸುಪರ್ದಿಗೆ ಪಡೆಯಲಾಗಿದೆ ಎಂದು ಹೇಳಿದರು. ಸಾರ್ವಜನಿಕರು ಒತ್ತುವರಿ ತೆರವುಗೊಳಿಸುವ ಸಂದರ್ಭದಲ್ಲಿ ಅಡ್ಡಪಡಿಸಬಾರದು. ತಮ್ಮಲ್ಲಿ ಸೂಕ್ತ ದಾಖಲೆಗಳಿದ್ದರೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿ ಸಮಜಾಯಿಷಿ ನೀಡುವುದು. ವಿನಾಕಾರಣ ಅಡ್ಡಪಡಿಸಿದರೆ ಅಕ್ರಮ ಭೂ ಕಬಳಿಕೆ ನ್ಯಾಯಾಲಯ ಅನ್ವಯ ಕ್ರಮ ಜರುಗಿಸಲಾಗುವುದೆಂದು ಹೇಳಿದರು. ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಭಾಗದ ಅಕ್ರಮವಾಗಿ ಕೆರೆ ಒತ್ತುವರಿ ಮಾಡಿರುವುದು ತೆರವುಗೊಳಿಸಲಾಗುವುದೆಂದು ಅವರು ಹೇಳಿದರು. ತೆರವುಗೊಳಿಸುವ ಕೆರೆಯ ಸುತ್ತಮುತ್ತ ಬೆಳೆದಿರುವ ಕಾಫಿ, ಅಡಿಕೆ, ಇನ್ನಿತರೆ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹರಾಜು ಮಾಡಿ ಗುತ್ತಿಗೆಗೆ ನೀಡಲಾಗುವುದೆಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಿನಿ, ಸಹಾಯಕ ಉಪನಿರ್ದೇಶಕರಾದ ಆದಿ, ಪಿಡಿಒ ದೇವರಾಜ್, ತಾಲೂಕು ಸರ್ವೇಯರ್ ರಮೇಶ್ ಹಾಜರಿದ್ದರು. ಹೆಚ್ಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಮಂಗಳ ಆಸ್ಪತ್ರೆ ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ ಎನ್ಎಬಿಎಚ್ ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್, ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಿಟೋಬಿಲಿಯರಿ ಸರ್ಜನ್ ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಇವರು ಎಜೆಡ್ ಸಿನ್ ಜಾನ್ ಆಸ್ಪತ್ರೆ ಬೆಲ್ಜಿಯಂ ದೇಶ ಯುರೋಪ್ ನಿಂದ ಬೆರಿಯಾಟ್ರಿಕ್ ಸರ್ಜರಿ ಫೆಲೋಶಿಪ್ ನಲ್ಲಿ ವೈದ್ಯಕೀಯ ತರಬೇತಿಯನ್ನು ಪಡೆದು ಒಬೆಸಿಟಿ ಮತ್ತು ಮೆಟಬಾಲಿಕ್ ಸರ್ಜರಿ ಕ್ಲಿನಿಕ್ ಅನ್ನ ನೂತನವಾಗಿ ಪ್ರಾರಂಭಿಸಿದ್ದಾರೆ. ಪಿತ್ತಕೋಶದ ಕಲ್ಲು, ಪಿತ್ತನಾಳದ ಕಲ್ಲು, ಪ್ಯಾಂಕ್ರಿಯಾಸ್ ನಾಳದ ಕಲ್ಲು, ಹರ್ನಿಯಾ, ಅಪೆಂಡಿಸೈಟಿಸ್, ಅತಿಯಾದ ತೂಕದ ತೊಂದರೆ, ಅನ್ನನಾಳದ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಪ್ಯಾಂಕ್ರಿಯಾಸ್ ಕ್ಯಾನ್ಸರ್, ಎಲ್ಲಾ ತರಹದ ಜಠರ, ಕರುಳಿನ, ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಕಾಯಿಲೆಗಳಿಗೆ ಲೆಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ನೀಡುವರು. ನಮ್ಮಲ್ಲಿ ನರರೋಗ, ಮೆದುಳು ಹಾಗೂ ಬೆನ್ನು ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ವೀರೇಂದ್ರ ಜಿಡಿ, ಇವರು ಬೆನ್ನು ಮೂಳೆ, ಮೆದುಳಿನ ಕ್ಯಾನ್ಸರ್ ಗಡ್ಡೆ, ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ, ಪಾರ್ಶ್ವವಾಯು, ಕುತ್ತಿಗೆ ಮತ್ತು ಸೊಂಟ ನೋವು, ಡಿಸ್ಕ್ ಆಪರೇಷನ್, ಇನ್ನು ಮುಂತಾದ ನರರೋಗಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಮೈಕ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಯ ಮೂಲಕ ಚಿಕಿತ್ಸೆ ನೀಡುವರು. ಡಾಕ್ಟರ್ ಮಧುಸೂದನ್ ಎಚ್ಸಿ, ಮೂತ್ರಪಿಂಡ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತಜ್ಞರು. ಇವರು ಕಿಡ್ನಿ ಡಯಾಲಿಸಿಸ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮತ್ತು ಅಧಿಕ ರಕ್ತದೊತ್ತಡ ಹಾಗೂ ಎಲ್ಲಾ ರೀತಿಯ ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡುತ್ತಾರೆ. ಡಾಕ್ಟರ್ ಯತೀಶ್ ಶ್ರೀನಿವಾಸ್, ಯೂರೋಲಾಜಿಸ್ಟ್. ಇವರು ಕಿಡ್ನಿ ಸ್ಟೋನ್, ಉರಿ ಮೂತ್ರ, ಪ್ರಾಸ್ಟೇಟ್ ಸಮಸ್ಯೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಜ್ಞರು ಮತ್ತು ಲೈಂಗಿಕ ಸಮಸ್ಯೆಗಳಿಗೂ ಸೂಕ್ತ ಚಿಕಿತ್ಸೆ ನೀಡುವರು. ಇದೀಗ ಹಾಸನ ಜಿಲ್ಲೆಯ ಜನತೆಗೆ ಪ್ರಪ್ರಥಮ ಬಾರಿಗೆ ಮಂಗಳ ಆಟ್ರಿಯಂ ಹೃದಯ ಚಿಕಿತ್ಸಾ ಕೇಂದ್ರವನ್ನು ಪ್ರಾರಂಭಿಸಿದೆ. ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ಆಶಿತ್ ಶ್ರೀಧರ್, ಇದೀಗ ಇವರು ಹಾಸನದ ಮಂಗಳ ಆಸ್ಪತ್ರೆಯಲ್ಲಿ ಹೃದಯಾಘಾತ ಕಾಯಿಲೆಗೆ ಸಂಬಂಧಿಸಿದಂತೆ ಎಲ್ಲಾ ತರಹದ ತುರ್ತು ಚಿಕಿತ್ಸೆ ನೀಡಲಿದ್ದಾರೆ. ಕ್ಯಾತ್ ಲ್ಯಾಬ್, ಕಾರ್ಡಿಯಾಕ್ ಐಸಿಯು, ಇಕೋ, ಕಾರ್ಡಿಯೋಗ್ರಫಿ, ಆಂಜಿಯೋಪ್ಲಾಸ್ಟಿ, ಇಸಿಜಿ, ಟಿಎಂಟಿ, ಹೋಲ್ಟರ್ ಮಾನಿಟರಿಂಗ್, ಪೇಸ್ ಮೇಕರ್, ಇಂಪ್ಲಾಂಟೇಷನ್, 24/7 ಎಮರ್ಜೆನ್ಸಿ ಸರ್ವಿಸಸ್ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮಲ್ಲಿರುವ ಉತ್ತಮ ದರ್ಜೆಯ ಅನುಕೂಲಗಳು, ನುರಿತ ತಜ್ಞ ವೈದ್ಯರ ತಂಡ, 24 ಗಂಟೆ ಮೆಡಿಕಲ್ ಸೌಲಭ್ಯ, ಸುಸಜ್ಜಿತ ಪ್ರಯೋಗಾಲಯ, ಟಿಎಂಟಿ ಮತ್ತು ಎಕೋ ಪರೀಕ್ಷೆ, ಎನ್ಟಿಸಿವಿ ಪೀಡಿಯಾಟ್ರಿಕ್ ಐಸಿಯು ಮೇಲ್ ಆಂಡ್ ಫಿಮೇಲ್, ಹೊಸ ಮಾದರಿಯ ಸಿಟಿ ಸ್ಕ್ಯಾನ್, ಮೂತ್ರಪಿಂಡ ಶಸ್ತ್ರಚಿಕಿತ್ಸೆ, ಮೂಳೆ ಶಸ್ತ್ರಚಿಕಿತ್ಸೆ, ಹೊಚ್ಚ ಹೊಸ ಡಯಾಲಿಸಿಸ್ ಸೆಂಟರ್, ಎಕ್ಸ್ರೇ ಕೇಂದ್ರ, ವೆಂಟಿಲೇಟರ್ ಐಸಿಯು. ನಮ್ಮಲ್ಲಿ ಕ್ಯಾನ್ಸರ್ ಮತ್ತು ಕ್ಯಾನ್ಸರೇತರ ಕಾಯಿಲೆಗಳಿಗೆ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯವಿದೆ. ಸುಸಜ್ಜಿತ ವಾರ್ಡ್ಗಳು, ಎಂಡೋಸ್ಕೋಪಿ ಹಾಗೂ ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ. ಶ್ರೀ ಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ, ಕರೆ ಮಾಡಿ 08172267236 ಮತ್ತು 261891. ಹೋಟೆಲ್ ನ್ಯೂ ಸ್ಟಾರ್.
ಸ್ಟಾರ್ ವೆಜ್ ಮತ್ತು ನಾನ್ ವೆಜ್ ರೆಸ್ಟೋರೆಂಟ್ ಸುಭಾಷ್ ಸ್ಕ್ವೇರ್ ಹಾಸನ್. ಹಾಸನದಲ್ಲಿ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ ರುಚಿಯಾದ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಖಾದ್ಯಗಳು ದೊರೆಯುತ್ತವೆ. ಚಿಕನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಚಿಕನ್ 65, ಮಟನ್ ಫ್ರೈ, ಬಿರಿಯಾನಿ, ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಫ್ರೈ, ಮಟನ್ ಫ್ರೈ, ಫಿಶ್ ಫ್ರೈ, ಫಿಶ್ ಕಬಾಬ್ ಹಾಗೂ ವೆಜ್ ಫ್ರೈಡ್ ರೈಸ್, ರೋಟಿ ದಾಲ್ ಫ್ರೈ ದೊರೆಯುತ್ತದೆ. ರುಚಿಯಾದ ಶುಚಿಯಾದ ವೆಜ್ ನಾನ್ ವೆಜ್ ಭೋಜನಕ್ಕೆ ಒಮ್ಮೆ ಭೇಟಿ ಕೊಡಿ ಹೋಟೆಲ್ ನ್ಯೂ ಸ್ಟಾರ್ ಸುಭಾಷ್ ಸ್ಕ್ವೈರ್ ಹಾಸನ್. ಮೊಬೈಲ್ ನಂಬರ್ 9845092237. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಮತ್ತು ನಾನ್ ವೆಜ್ ರೆಸ್ಟೋರೆಂಟ್. ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ ಪೃಥ್ವಿ ಥಿಯೇಟರ್ ಎದುರು ಬಿಎಂ ರಸ್ತೆ ಹಾಸನ. ನಮ್ಮಲ್ಲಿ ಹೋಂಡಾ ಆಕ್ಟಿವಾ 6G ಡಿಒ, ಆಕ್ಟಿವಾ 125 ಗ್ರೇಸಿಯಾ ಸ್ಕೂಟರ್ಗಳು ಮತ್ತು ಸಿಬಿ ಶೈನ್ 125, ಎಸ್ಪಿ 125, ಯುನಿಕಾರ್ನ್, ಎಕ್ಸ್ ಬ್ಲೇಡ್, ಲಿವೋ ಮತ್ತು ಸಿಡಿ 110 ಮೋಟಾರ್ ಸೈಕಲ್ಗಳು ದೊರೆಯುತ್ತವೆ. ಈಗ ನಿಮ್ಮ ನೆಚ್ಚಿನ ಹೋಂಡಾ ವಾಹನಗಳ ಖರೀದಿಗಾಗಿ ಪಾವತಿಸಿ ಕೇವಲ 5555 ರೂಪಾಯಿ ಮತ್ತು ನಿಮ್ಮ ನೆಚ್ಚಿನ ಹೋಂಡಾ ಸಿಡಿ 110 ಖರೀದಿಯೊಂದಿಗೆ ಪಡೆಯಿರಿ ಉಚಿತ ಬೆಳ್ಳಿ ನಾಣ್ಯ. ನಮ್ಮಲ್ಲಿ ಅತ್ಯುತ್ತಮ ಗ್ರಾಹಕ ಸೇವೆ ಹೊಂದಿರುವ HDFC, ICICI, ಮುತ್ತೂತ್, ಇಂಡಸ್ ಎಂಡ್ ಮತ್ತು ಶ್ರೀರಾಮ್ ಫೈನಾನ್ಸ್ ಗಳ ವತಿಯಿಂದ ಕನಿಷ್ಠ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರೆಯುತ್ತದೆ. ನಮ್ಮಲ್ಲಿ ಎಲ್ಲಾ ಮಾದರಿಯ ಹೋಂಡಾ ವಾಹನಗಳಿಗೆ ಸರ್ವಿಸ್ ಮತ್ತು ರಿಪೇರಿ ಸೌಲಭ್ಯವಿದೆ. ಸರ್ವಿಸ್ಗಾಗಿ ಅಪಾಯಿಂಟ್ಮೆಂಟ್ ಪಡೆದು 1 ಗಂಟೆಯ ಎಕ್ಸ್ಪ್ರೆಸ್ ಸರ್ವಿಸ್ ಪಡೆಯಿರಿ. ನಮ್ಮಲ್ಲಿ ಎಲ್ಲಾ ರೀತಿಯ ಹೋಂಡಾ ದ್ವಿಚಕ್ರ ವಾಹನಗಳ ಬಿಡಿಭಾಗಗಳು ದೊರೆಯುತ್ತವೆ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. COVID-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಲೋಟಸ್ ಮೊಬೈಲ್, ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆಯ ಲೋಟಸ್ ಗ್ರಾಹಕರಿಗೆ ವಿಶೇಷ ಆಫರ್ ಮತ್ತು ಡಿಸ್ಕೌಂಟ್ ಗಳನ್ನು ನೀಡುತ್ತಿದೆ. ಯಾವುದೇ ಸ್ಮಾರ್ಟ್ ಫೋನ್ ಕೊಳ್ಳಿರಿ, ಉಡುಗೊರೆ ತಮ್ಮದಾಗಿಸಿಕೊಳ್ಳಿ. ಸುಲಭ ಮಾಸಿಕ ಕಂತಿನಲ್ಲಿ ಮೊಬೈಲ್ ಪಡೆಯಿರಿ 0% ಡೌನ್ ಪೇಮೆಂಟ್ ನಲ್ಲಿ. ಲೋಟಸ್ ಮೊಬೈಲ್, ಯಾವುದೇ ಬ್ರಾಂಡ್ ನ ಮೊಬೈಲ್ ಖರೀದಿಯ ಮೇಲೆ ಅಪ್ ಟು 10% ಕ್ಯಾಶ್ ಬ್ಯಾಕ್ ಪಡೆಯಿರಿ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, EMI ಮೇಲೆ ಮೊಬೈಲ್ ಕೊಳ್ಳಿರಿ, 10,000 ವರೆಗೆ ಕ್ಯಾಶ್ ಬ್ಯಾಕ್ ಪಡೆಯಿರಿ. ಗ್ರಾಹಕರಿಗೆ ವಿಶೇಷ ಆಫರ್ ಮತ್ತು ಡಿಸ್ಕೌಂಟ್ ಗಳನ್ನು ನೀಡುತ್ತಿದೆ. ಲೋಟಸ್ ಮೊಬೈಲ್, ವಿವೋ V20 ಪ್ರೊ 5G ಮೊಬೈಲ್ ಕೊಳ್ಳಿರಿ ಹಾಗೂ ಉಚಿತವಾಗಿ 10,000 mAh ಪವರ್ ಬ್ಯಾಂಕ್ ಪಡೆಯಿರಿ. ಒಪ್ಪೋ F19 ಪ್ರೊ ಪ್ಲಸ್, F19 ಪ್ರೊ ಮೊಬೈಲ್ ಕೊಳ್ಳಿರಿ ಹಾಗೂ ಉಚಿತವಾಗಿ 999 ರೂಪಾಯಿಗಳ ಉಡುಗೊರೆ ಪಡೆಯಿರಿ. 6 months ಸ್ಕ್ರೀನ್ ಪ್ರೊಟೆಕ್ಷನ್ ಲಭ್ಯ, 1 month ಪ್ರೈಸ್ ಡ್ರಾಪ್ ಪ್ರೊಟೆಕ್ಷನ್, ಆಲ್ ಬ್ರಾಂಡೆಡ್ ಆಕ್ಸೆಸರೀಸ್ ಅವೈಲೇಬಲ್. Start form at 99, get up to 60% discount. Lotus Mobile, 90 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಉಚಿತ ಡೆಲಿವರಿ ಸೌಲಭ್ಯ. ಲೋಟಸ್ ಮೊಬೈಲ್, ಹೆಚ್ಚಿನ ಆಫರ್ಸ್ ಗಳಿಗಾಗಿ ನಿಮ್ಮ ಹತ್ತಿರದ ಲೋಟಸ್ ಮೊಬೈಲ್ ಶೋರೂಮ್ ಗೆ ಹಿಂದೆ ಭೇಟಿ ನೀಡಿ. SRS ಬಿಲ್ಡಿಂಗ್, ನಿಯರ್ NR ಸರ್ಕಲ್, BM ರೋಡ್, ಹಾಸನ್. ಕರೆ ಮಾಡಿ 9035489555. ಲೋಟಸ್ ಮೊಬೈಲ್, ನಿಮ್ಮ ಪ್ರೀತಿ ಪಾತ್ರರಿಗೆ ಪ್ರೀತಿಯ ಉಡುಗೊರೆ. ಲೋಟಸ್ ಮೊಬೈಲ್ಸ್, ಷರತ್ತುಗಳು ಅನ್ವಯ. ಮಲಬಾರ್ನಿಂದ ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್ ನೋಡು. ಇದೆಲ್ಲ ಹೇಳಿಕೆ ಅಷ್ಟೇ ದಿನೇಶ್ ಅವರೇ, ಏನಾದ್ರೂ ಒಂದು ಕ್ಯಾಚ್ ಖಂಡಿತ ಇರುತ್ತೆ. ಬಂದ್ರು ನೋಡಿ ನಮ್ಮ ಗೋಲ್ಡನ್ ಬಾಯ್, ನಿನ್ನೆ ಅಷ್ಟೇ ಆದಿತ್ಯ ಜ್ಯುವೆಲ್ರಿ ಶಾಪಿಂಗ್ ಮಾಡಿದ್ರು, ಮದುವೆ ಹತ್ರ ಬರ್ತಿದೆಯಲ್ಲ. ಅರೆ ಹಾ ರಾಘು, ನೀನೇ ಹೇಳು, ಮಾರ್ಕೆಟ್ ನಲ್ಲಿ ಈಗ ಚಿನ್ನದ ಬೆಲೆ ಎಷ್ಟಿದೆ? ಅರೆ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಆದಿತ್ಯದ್ದು ಫಿಕ್ಸ್ ಮಲಬಾರ್, ಅಲ್ಲೇ ಕರ್ಕೊಂಡು ಹೋಗಿದ್ಲು. ಅವರ ಪಾಲಿಸೀಸ್ ಬೇರೆನೆ. ಯಾವಾಗ್ಲೂ ಮಲಬಾರ್, ಅವರ ಚಿನ್ನ 100% BIS ಹಾಲ್ಮಾರ್ಕ್ ಹೊಂದಿದೆ ಮತ್ತು ಜವಾಬ್ದಾರಿಯುತ ಸೋರ್ಸ್ ಮಾಡಲಾಗುತ್ತದೆ. ಅಂದ್ರೆ ಮನಸ್ಸಿಗಿಂತಲೂ ಪ್ಯೂರ್ ಆಗಿದೆ ಈ ಗೋಲ್ಡ್. ಖಂಡಿತ,
ಮತ್ತ ಅಂಕಲ್, ಚಿನ್ನ ಎಂತ ಆಸ್ತಿ ಅಂದ್ರೆ ಅದು ಸಂಪೂರ್ಣ ಶುದ್ಧವಾಗಿರಬೇಕು, ತಯಾರಿಕೆಯಿಂದ ಮಾರಾಟದವರೆಗೆ. ಇಷ್ಟೊಂದು ಕ್ವಾಲಿಟಿ ಚೆಕ್ಸ್ ಇದೆ ಅಂದ್ಮೇಲೆ ರೇಟು ಹೆಚ್ಚಿರ್ಬೋದು. ಅಯ್ಯರ್ ಅಂಕಲ್, ಒನ್ ಬೆಸ್ಟ್ ಗೋಲ್ಡ್ ರೇಟ್ ಇಡೀ ಭಾರತದಲ್ಲಿ. ಮತ್ತೆ ಯಾವುದೇ ಕ್ಯಾಚ್ ಇಲ್ಲ ಅಯ್ಯರ್ ಅವರೇ. ಈಗ 100% BIS ಹಾಲ್ಮಾರ್ಕ್ ಹೊಂದಿರುವ ಮತ್ತು ಜವಾಬ್ದಾರಿಯುತವಾಗಿ ಸೋರ್ಸ್ ಮಾಡಿರುವ ಚಿನ್ನಕ್ಕೆ ಭಾರತದಾದ್ಯಂತ ಒಂದೇ ಅತ್ಯುತ್ತಮ ಬೆಲೆ ಪಡೆಯಿರಿ. ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್, ಇದು ಮಲ್ಬಾರ್ನ ಪ್ರಾಮಿಸ್. ಶ್ರೀ ಮಂಜುನಾಥ ಎಲೆಕ್ಟ್ರಿಕಲ್ಸ್ ಕಸ್ತೂರಿ ಬಾರಸ್ತೆ ಕಲ್ಯಾಣ್ ಜುವೆಲ್ಲರ್ಸ್ ಎದುರು ಹಾಸನ. ಹಾಸನ ಜಿಲ್ಲೆಯಲ್ಲೇ ಮನೆ ಮಾತಾದ ಮಂಜುನಾಥ ಎಲೆಕ್ಟ್ರಿಕಲ್ಸ್ ಅಧಿಕೃತ ಮಾರಾಟಗಾರರು ಇನ್ ಆಲ್ ಟೈಪ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್ ಅಂಡ್ ಸಬ್ಮರ್ಸಿಬಲ್ ಮೋಟಾರ್ಸ್. ಗ್ರಾಹಕರಿಗೆ ಎಲ್ಲ ಬೇಕಾದ ಎಲೆಕ್ಟ್ರಿಕಲ್ಸ್ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ರೈತರಿಗೆ ಬೇಕಾದ ಸಬ್ಮರ್ಸಿಬಲ್ ಪಂಪ್ಸ್, ಮೋಟಾರ್ಸ್, ಅಂಡರ್ ಗ್ರೌಂಡ್ ಕೇಬಲ್, ಸಿಂಗಲ್ ಅಂಡ್ ತ್ರೀ ಫೇಸ್ ಸಬ್ಮರ್ಸಿಬಲ್ ಮೋಟಾರ್ಸ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿ ಹ್ಯಾವೆಲ್ಸ್, ವಿಗಾರ್ಡ್, ಒಪಲ್ಸ್, GM, ಪಾಲಿಕ್ಯಾಬ್, ಫಿನೋಲೆಕ್ಸ್, ಕೋಲಾಸ್, ಲಿಗ್ರ್ಯಾಂಡ್, ಗೋಲ್ಡ್ ಮೆಡಲ್, ಆಂಕರ್, ಎಲ್ಲಿಸ್, ಹೈಫೈ, CPL ಕಂಪನಿಗಳ ಎಲೆಕ್ಟ್ರಿಕಲ್ ಐಟಂಗಳು ಉತ್ತಮ ಗುಣಮಟ್ಟದ ದರ್ಜೆಯಲ್ಲಿ ದೊರೆಯುತ್ತವೆ. ಹಾಗೂ ನಿರ್ಮಾಣಗೊಳ್ಳುತ್ತಿರುವ ಮನೆ ಮತ್ತು ಇಂಡಸ್ಟ್ರಿಯಲ್ ಕಂಪನಿಗಳಿಗೆ ಬೇಕಾದ ಎಲೆಕ್ಟ್ರಿಕಲ್ ಕೇಬಲ್, ಸ್ವಿಚ್, DC ಬಾಕ್ಸ್, LED ಲೈಟ್ಸ್, ಸ್ಟ್ರೀಟ್ ಲೈಟ್ಸ್ ಮತ್ತು ಎಲ್ಲಾ ತರಹದ ವಾಲ್ ಫ್ಯಾನ್ಸ್, ಸೀಲಿಂಗ್ ಫ್ಯಾನ್ಸ್, ಟೇಬಲ್ ಫ್ಯಾನ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಭೇಟಿ ಕೊಡಿ ಶ್ರೀ ಮಂಜುನಾಥ ಎಲೆಕ್ಟ್ರಿಕಲ್ಸ್ ಕಸ್ತೂರಿ ಬಾರಸ್ತೆ ಕಲ್ಯಾಣ್ ಜುವೆಲ್ಲರ್ಸ್ ಎದುರು ಹಾಸನ. ಫೋನ್ ನಂಬರ್ 0817223051, ಮೊಬೈಲ್ ನಂಬರ್ 9448482394 ಮತ್ತು 9449119394. ಯುನಿಲೇಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಯುನಿಲೇಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಶೋರೂಮ್ನಲ್ಲಿ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ವಸ್ತುಗಳ ಭಂಡಾರ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ವಾಷಿಂಗ್ ಮಷಿನ್ಸ್, ರೆಫ್ರಿಜರೇಟರ್ಸ್, LED TVs, ಮೊಬೈಲ್ಸ್, ಏರ್ ಕಂಡೀಷನರ್ಸ್, ಮಿಕ್ಸರ್ಸ್, ಗ್ರೈಂಡರ್ಸ್ ಇತ್ಯಾದಿ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. 0% ಫೈನಾನ್ಸ್, ಡೌನ್ ಪೇಮೆಂಟ್, ಗ್ಯಾರಂಟಿ, ಕಡಿಮೆ ಬೆಲೆ, ಖಚಿತವಾದ ಉಡುಗೊರೆಗಳು, ಬಜಾಜ್ ಫಿನ್ಸರ್ನಿಂದ EMI ಸೌಲಭ್ಯ ಮತ್ತು ಯುನಿಲೇಟ್ ಕಂಪನಿಯು ರಾಜ್ಯಾದ್ಯಂತ ತನ್ನ 55 ಶಾಖೆಗಳನ್ನು ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM ರೋಡ್, ಬಿಸೈಡ್ ಯೂನಿಟಿ ಸ್ಕ್ಯಾನ್, ಅಪೋಸಿಟ್ ಹೋಟೆಲ್ ಜುವೆಲ್ ರಾಕ್, ಹಾಸನ್. ಫೋನ್ ನಂಬರ್ 9900320312 ಹಾಗೂ 9900987311. ಬ್ರೇಕ್ ನಂತರ HCA ನ್ಯೂಸ್ಗೆ ಸ್ವಾಗತ. ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿ ಹಡವನಹಳ್ಳಿ ಗ್ರಾಮದಲ್ಲಿ ಶಿಳ್ಳೆಖ್ಯಾತ ಜನಾಂಗಕ್ಕೆ ಸೇರಿದ ಒಟ್ಟು 14 ಕುಟುಂಬಗಳು ಗುಡಿಸಲು ನಿರ್ಮಿಸಿಕೊಂಡು ವಾಸವಾಗಿದ್ದು, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದವರಿಗೆ ತಾಲೂಕು ಆಡಳಿತದ ವತಿಯಿಂದ ಮತದಾರರ ಗುರುತಿನ ಕಾರ್ಡ್ ಅನ್ನು ನೀಡಲಾಯಿತು. ಈ ಹಿಂದೆ ತಹಸೀಲ್ದಾರರು ಭೇಟಿ ನೀಡಿ ಅವರಿಗೆ ಜಮೀನು ಹಾಗೂ ಮೂಲಭೂತ ಸೌಕರ್ಯಗಳ ಒದಗಿಸಿಕೊಡುವುದಾಗಿ ಭರವಸೆ ನೀಡಿದ್ದರು. ಅದರಂತೆ ಇವರಿಗೆ 90% ಜನರಿಗೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಮಾಡಿಸಿಕೊಡಲಾಗಿದೆ. ಅದೇ ಗ್ರಾಮದ ಸರ್ವೆ ನಂಬರ್ 22ರಲ್ಲಿ 12 ಗುಂಟೆ ಜಮೀನನ್ನು ಶಿಳ್ಳೆಖ್ಯಾತ ಜನಾಂಗಕ್ಕೆ ಕಾಯ್ದಿರಿಸಿಕೊಡಲಾಗಿದೆ. ತುರ್ತಾಗಿ ರೇಷನ್ ಕಾರ್ಡ್ ಮಾಡಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಹಸೀಲ್ದಾರ್ ತಿಳಿಸಿದರು. ವಿಎ ಮಹಾಂತೇಶ್ ಹಾಗೂ ಉಪ ತಹಸೀಲ್ದಾರ್ ಶಿವಕುಮಾರ್ ಸ್ಥಳದಲ್ಲಿ ಹಾಜರಿದ್ದರು. ಬೇಲೂರು ಪಟ್ಟಣದ 9ನೇ ವಾರ್ಡಿನ ಬಿಜೆಪಿ ಅಭ್ಯರ್ಥಿ ಹಾಗೂ ಮಾಜಿ ಪುರಸಭಾ ಅಧ್ಯಕ್ಷ HM ದಯಾನಂದ್ ಅವರ ಪರವಾಗಿ ಹಾಸನ ಜಿಲ್ಲಾಧ್ಯಕ್ಷ ಹುಲಹಳ್ಳಿ ಸುರೇಶ್ ಮತಯಾಚಿಸಿದರು. ಬೇಲೂರು ಪುರಸಭಾ ಚುನಾವಣೆಯ ಹಿನ್ನೆಲೆ ಹಾಸನ ಬಿಜೆಪಿ ಜಿಲ್ಲಾಧ್ಯಕ್ಷ ಹುಲಹಳ್ಳಿ ಸುರೇಶ್ ವಾರ್ಡ್ ನಂಬರ್ 9ರ ಬಿಜೆಪಿ ಅಭ್ಯರ್ಥಿ ಹಾಗೂ ಮಾಜಿ ಪುರಸಭಾ ಅಧ್ಯಕ್ಷ HM ದಯಾನಂದ್ ಪರವಾಗಿ ಮನೆ ಮನೆಗೆ ತೆರಳಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಮತ ಹಾಕುವಂತೆ ಮತದಾರರಲ್ಲಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈಗಾಗಲೇ ನಾವು ಕಳೆದ 10 ದಿನಗಳಿಂದ ಬಿಜೆಪಿ ಅಭ್ಯರ್ಥಿ HM ದಯಾನಂದ್ ಪರವಾಗಿ 9ನೇ ವಾರ್ಡ್ನಲ್ಲಿ ಮತ ಬಾಂಧವರಲ್ಲಿ ಮತಯಾಚನೆಯ ಕೆಲಸ ಮಾಡುತ್ತಿದ್ದು, ಇಲ್ಲಿಯ ಮತ ಬಾಂಧವರು ಕೂಡ ಉತ್ತಮವಾಗಿ ಅವರಿಗೆ ಸ್ಪಂದನೆ ನೀಡುತ್ತಿರುವುದು ನಮಗೆ ಇನ್ನಷ್ಟು ಕೆಲಸ ಮಾಡಲು ಉತ್ಸಾಹ ಬಂದಿದೆ. ನಮ್ಮ ಅಭ್ಯರ್ಥಿಗೆ ಹೆಚ್ಚಿನ ಮತವನ್ನು ಹಾಕುವ ಮುಖಾಂತರ 9ನೇ ವಾರ್ಡಿನ ಅಭಿವೃದ್ಧಿ ಕಾರ್ಯಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಉತ್ತಮ ಕೆಲಸ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರತಿ ಮನೆಗೆ ಮತಯಾಚನೆಗೆ ಹೋದಾಗ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಬಹಳ ಪ್ರೀತಿಯಿಂದ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುತ್ತೇವೆ ಎಂದು ನಮಗೆ ವಿಶ್ವಾಸ ಮೂಡಿಸಿದ್ದಾರೆ.
ಅದರಲ್ಲೂ ಬೇಲೂರು ಪುರಸಭೆಯಲ್ಲಿ ನಮ್ಮ ಪಕ್ಷ ಪ್ರಥಮವಾಗಿ ಪುರಸಭೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದು ಮೊದಲನೆಯ ಎರಡು ವಾರ್ಡ್ ನಂಬರ್ 9ರಲ್ಲಿ ನಮ್ಮ ಪಕ್ಷದ ಪರವಾಗಿ ಉತ್ತಮ ಫಲಿತಾಂಶ ಬರಲಿದೆ. ರಾಜ್ಯ ಹಾಗೂ ಕೇಂದ್ರದಲ್ಲಿ ನಮ್ಮ ಸರ್ಕಾರವಿದ್ದು ಜನಪರವಾದ ಕೆಲಸ ಮಾಡುವ ನಿಟ್ಟಿನಲ್ಲಿ ನಿನ್ನೆ ನಮ್ಮ ಉಸ್ತುವಾರಿ ಸಚಿವರ ಪ್ರಣಾಳಿಕೆಯಲ್ಲಿ ಪಟ್ಟಣದ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಅದೆಲ್ಲವೂ ಚಾಚು ತಪ್ಪದೆ ಈಡೇರಿಸಲಾಗುವುದು. ಈಗಾಗಲೇ ಹಾಸನ ಹಾಗೂ ಅರಸೀಕೆರೆ ನಗರಸಭೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಹಾಗೆಯೇ ಬೇಲೂರು ಪುರಸಭೆಯಲ್ಲೂ ಕೂಡ ನಾವೇ ಅಧಿಕಾರ ವಹಿಸುವುದರಲ್ಲಿ ಸಂಶಯವಿಲ್ಲ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ನಾಯಕರಾದ ರೇಣು ಕುಮಾರ್ ಅವರು, ಶ್ರೀನಿವಾಸ್ ಅವರು, ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರು ಸುರೇಶ್ ಅವರು, ಎಲ್ಲ ನಮ್ಮ ಶರತ್ ಅವರು, ಎಲ್ಲ ಮುಖಂಡರನ್ನು ಒಳಗೊಂಡಂತೆ ಇವತ್ತು ಮನೆ ಮನೆಗೆ ಪ್ರಚಾರವನ್ನು ಮಾಡಿದ್ದೀವಿ. ಬಹುಶಃ ನನಗೆ ಅವ್ರು ಕೊಟ್ಟಂತಹ, ಮತದಾರರು ಕೊಟ್ಟಂತಹ ಒಂದು ವಿಶ್ವಾಸ ಪ್ರೀತಿ 100ಕ್ಕೆ 100ರಷ್ಟು ಸಹ ನಮ್ಮ ಅಭ್ಯರ್ಥಿ ದಯಾನಂದ ಅವ್ರನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಇವತ್ತು ವಿಶೇಷವಾಗಿ ಹೋದ ಮನೆಗಳಲ್ಲೆಲ್ಲ ಗಾಂಭೀರ್ಯದಿಂದ ಕರೆದು ಮಾತಾಡಿಸಿ ನಿಮಗೆ ಮತವನ್ನು ಕೊಡ್ತೀವಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀವಿ ಅಂತಕ್ಕಂಥದ್ದನ್ನು ಆತ್ಮವಿಶ್ವಾಸ ನಮಗೆ ಗೊತ್ತಿರಲಿ. ಇವತ್ತು ಬೇಲೂರು ಪುರಸಭೆಯಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ, ಪ್ರಪ್ರಥಮ ರಿಸಲ್ಟ್ ಬರ್ತಕ್ಕಂಥದ್ದು ವಾರ್ಡ್ ನಂಬರ್ 9. ಹಾಗಾಗಿ ಬೇಲೂರು ಪುರಸಭೆ ನಿನ್ನೆ ನಮ್ಮ ಮಂತ್ರಿಗಳು ಮತ್ತು ಏನೇನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು ಅದೆಲ್ಲದೂ ಸಹ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಸರ್ಕಾರ ಇದೆ. ಬೇಲೂರು ಪುರಸಭೆಯೂ ಸಹ ಭಾರತೀಯ ಜನತಾ ಪಕ್ಷದ ದಕ್ಕೆಗೆ ಬರುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಆ ಎಲ್ಲ ಪರಿಪೂರ್ಣವಾದಂತಹ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನು ಸಹ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಎಲ್ಲರ ಸಮ್ಮುಖದಲ್ಲಿ ಹೇಳಲಿಕ್ಕೆ ನಮ್ಮ ಜಾತ್ಯತೀತ ವ್ಯಕ್ತಿತ್ವದ ಒಬ್ಬ ಅಭ್ಯರ್ಥಿಯನ್ನು ಭಾರತೀಯ ಜನತಾ ಪಾರ್ಟಿ ಕಣಕ್ಕಿಳಿಸಿರ್ತಕ್ಕಂಥ ಸಂದರ್ಭದಲ್ಲಿ, ಎಲ್ಲ ವರ್ಗದ ಜನರು ಸಹ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಅವರು ಬರಮಾಡಿಕೊಂಡು ನಿಮಗೆ ಮತವನ್ನು ನಾವು ಕೊಡ್ತೀವಿ ಅಂತಕ್ಕಂತಹ ಮಾತನ್ನು ಯಾವಾಗ ಹೇಳಿದರೋ ಆವಾಗಲೇ ಭಾರತೀಯ ಜನತಾ ಪಾರ್ಟಿ ಅಕೌಂಟನ್ನು ಓಪನ್ ಮಾಡಿದೆ. ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ 100ಕ್ಕೆ 100 ಭಾಗ ದಯಾನಂದರವ್ರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಿರೋದಲ್ಲ, ನಾವು ಹೋದಂಥ ಜಾಗದಲ್ಲಿ ಮತದಾರರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದನ್ನು ನಾವು ಕೇಳಿದ್ದೇವೆ. ಹಾಗಾಗಿ ದಯಾನಂದರವರು 100ಕ್ಕೆ 100 ಭಾಗ ಈ ಕ್ಷೇತ್ರದಲ್ಲಿ ಗೆದ್ದು ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಸಂದರ್ಭದಲ್ಲಿ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಬೆಣ್ಣೂರು ರೇಣುಕುಮಾರ್, ತಾಲೂಕು ಬಿಜೆಪಿ ಅಧ್ಯಕ್ಷ ಅಡುಗೂರ್ ಆನಂದ್, 9ನೇ ವಾರ್ಡ್ನ ಬಿಜೆಪಿ ಅಭ್ಯರ್ಥಿ ಹೆಚ್ಎಂ ದಯಾನಂದ್, ಯುವ ಮೋರ್ಚಾ ಅಧ್ಯಕ್ಷ ನಂದಕುಮಾರ್, ಪ್ರಾಧಿಕಾರದ ಸದಸ್ಯ ಕೋಟೆ ಶ್ರೀನಿವಾಸ್, ಸುರೇಶ್, ಶರತ್, ಭರತ್ ಬಿಡರಳ್ಳಿ, ನಿಖಿಲ್, ಗಣೇಶ್, ರವಿಹುಳ್ಳ, ಶಿವರಾಜ್, ಆರಾಧ್ಯ, ಲೋಹಿತ್ ಹಾಗೂ ಬಿಜೆಪಿಯ ಮುಖಂಡರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೀಕೆಂಡ್ ಕರ್ಫ್ಯೂಗೆ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ, ಎಲ್ಲ ವ್ಯವಹಾರ ಬಂದ್, ಪೊಲೀಸರಿಂದ ತುರ್ತು ಸೇವೆಗೆ ಮಾತ್ರ ಅವಕಾಶ, ಮರುಕಳಿಸಿದ ಕಳೆದ ವರ್ಷದ ಲಾಕ್ಡೌನ್. ಹಾಸನ ಜಿಲ್ಲಾ ಪಂಚಾಯತಿಗೆ ಇಂದು ಅವಿಸ್ಮರಣೀಯ ದಿನ, ಉತ್ತಮ ಸಾಧನೆಗಾಗಿ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದ ಜಿಲ್ಲಾ ಪಂಚಾಯಿತಿ, ವರ್ಚುವಲ್ ವೇದಿಕೆಯ ಮೂಲಕ ಅಧಿಕೃತವಾಗಿ ಹಸ್ತಾಂತರಗೊಂಡ ರಾಷ್ಟ್ರೀಯ ಪ್ರಶಸ್ತಿ. ಬೇಲೂರು ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ನೀಡಿದ ಹಾಸನ ಜಿಲ್ಲಾ ಪಂಚಾಯಿತಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಭವಾನಿ ರೇವಣ್ಣರಿಂದ 16 ಲಕ್ಷ ವೆಚ್ಚದ ಸುಸಜ್ಜಿತ ಆಂಬ್ಯುಲೆನ್ಸ್ ಹಸ್ತಾಂತರ, ಮುಂದಿನ ಹಂತದಲ್ಲಿ ಸಂಸದರ ಅನುದಾನದಲ್ಲಿ ಡಯಾಲಿಸಿಸ್ ಯಂತ್ರ ನೀಡುವ ಭರವಸೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN News.